Just a click away. International furniture, unbeatable price. Visit a Royal Oak store today. Yadvi, what will you have for lunch? Mom, I am very hungry after eating dosa. Can you make dosa for me, mom? You don't have dosa. Can you make idli dosa batter in the fridge. Ho sari. ही बिजी लाइफ के प्रिजर्वेटिव रहिता मने ये रुचियन तिरुवाय नैचुट हागु दोसा ब्याटर ರಾಯಲ್ ಆಗ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ನೆನಪಿನ ನೆನ್ನಪಿನ ಪಾಯಣ ಪವರ್ಡ್ ಬಾಯ್ ನ್ಯಾಚೂರಿಯ ನಮ್ಮ ಉಡುಪಿಯ ಹೆಮ್ಮೆಯ ರುಚಿ ಈ ಹೊಸ ಸಂಚಿಕೆಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಆತ್ಮೀಯರೇ ಸಪ್ಟೆಂಬರ್ ಅಂತ ಹೇಳಿದರೆ ಸಪ್ಟೆಂಬರ್ನಲ್ಲಿ ಶಿಕ್ಷಕರ ದಿನಾಚರಣೆ ಬರುತ್ತೆ ಇಂಜಿನಿಯರ್ಸ್ ದಿನಾಚರಣೆ ಕೂಡ ಬರುತ್ತೆ ಸೊ ನಮ್ಮ ಸಂಚಿಕೆಯಲ್ಲಿ ಶಿಕ್ಷಕ ದಂಪತಿಗಳನ್ನು ಕರೆದು ಅವರ ಒಂದು ಬಾಳ ದೋಣಿಯ ನೆನಪಿನ ಪಯಣವನ್ನು ಮೆಲುಕು ಹಾಕುವ ಅಂತ ಹೇಳಿ ಮನಸ್ಸು ಮಾಡುವಾಗ ನಮಗೆ ಕಂಡದ್ದು ಒಂದು ಶಿಕ್ಷಕ ದಂಪತಿಗಳು ಇಂಜಿನಿಯರ್ಸ್ ಕೂಡ ಆಗಿದ್ದಾರೆ ಸೊ ಹಾಗಾಗಿ ಎರಡೂ ದಿವಸಗಳು ಬರ್ತವೆ ಅಂತ ಹೇಳಿ ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ ಸಂತೋಷದಿಂದ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸರ್ ಸ್ವಾಗತವನ್ನು ಕೊಡ್ತಿದ್ದೇನೆ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಗಳ ಶುಭಾಶಯಗಳನ್ನು ತಮಗೆ ಕೂಡ ಕೋರ್ತಾ ಇದ್ದೇನೆ ನಮಸ್ತೆ ಸರ್ ಧನ್ಯವಾದಗಳು ಸರಿ ತಾವಿದಿರಿ ಡಾಕ್ಟರ್ ಮೆಲ್ವಿನ್ ರಾಜೇಶ್ ಕಸ್ಟಲಿನೋ ಮತ್ತು ತಾವಿದಿರಿ ಆಶಾ ಪ್ರಿಯ ಕಸ್ಟಲಿನೋ ಕಸ್ತಿನ ಹೇಳಬಹುದು ಆದ್ರೆ ಶಾಲೆಯಲ್ಲಿ ನೀವು ಕಸ್ತಿನೋ ಇಲ್ಲ ಏನಿದ್ದೀರಿ ಫರ್ನಾಂಡಿಸ್ ಫರ್ನಾಂಡಿಸ್ ನಿಮ್ಗೆ ಯಾವ್ದು ಇಷ್ಟ ಕಸ್ಟಲಿನೋ ಫರ್ನಾಂಡಿಸ್ ಫರ್ನಾಂಡಿಸ್ ಯಾವಾಗಲೂ ಶಾಶ್ವತ ಅಲ್ಲ ರೆಕಾರ್ಡ್ಸು ಹಾಗೇನೇ ಚೇಂಜ್ ಮಾಡಿದೀರ ಇಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ಹಾಗೇನೆ ಸೇಮ್ ಪಿಂಚ್ ನಾನು ಕೂಡ ನಮ್ಮವ್ರದ್ದು ಮಾಡಿಸಲಿಲ್ಲ ಸರ್ ತಾವು ಉಪನ್ಯಾಸಕರಾಗಿದ್ದೀರಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀರಿ ಮೇಲಾಗಿ ಶಿಕ್ಷಕ ಕೂಡ ಆಗಿದ್ದೀರಿ ಯಾಕಂತ ಹೇಳಿದ್ರೆ ತಾವು ಏನು ಡೌಟ್ ಕೇಳಿ ಮಕ್ಕಳು ಬರ್ತಾರೆ ಅದು ಪ್ರೈಮರಿ ಆಗ್ಬೋದು ಹೈಸ್ಕೂಲ್ ಆಗ್ಬೋದು ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗ್ಬೋದು ಅದಕ್ಕಿಂತ ಮೇಲೆ ಪಿ ಎಚ್ ಡಿ ಮಾಡುವವರಾಗಿರ್ಬೋದು ಎಮ್ ಎಸ್ ಸಿ ಕಟ್ಟುವವರ ಆಗ್ಬೋದು ಎಲ್ಲರಿಗೂ ಕೂಡ ಸಮಾಧಾನವನ್ನು ಹೇಳ್ತೀರಿ ಅಥವಾ ಎಲ್ಲಿಯೋ ಮೀನು ಹಿಡಿಬೇಕು ಹೇಗೆ ಹಿಡಿಬೇಕು ಅದು ಕೂಡ ಹೇಳ್ತೀರಿ ಎಲ್ಲಿಯಾದರೂ ಶಿಕಾರಿಗೆ ಹೋಗಬೇಕು ಅದು ಕೂಡ ಹೇಳ್ತೀರಿ ಕೋವಿಯನ್ನು ಹೇಗೆ ಸರಿ ಮಾಡಬೇಕು ಅದು ಕೂಡ ಹೇಳ್ತೀರಿ ಕಟ್ ಮಾಡೋದು ಹೇಗೆ ಅದು ಕೂಡ ಹೇಳ್ತೀರಿ ಕುಕ್ ಮಾಡೋದು ಹೇಗೆ ಅದು ಕೂಡ ಹೇಳ್ತೀರಿ ನೀವು ನಿಮ್ಮ ಶಿಕ್ಷಕನಾದ ಒಂದು ಸ್ತರಗಳು ವಿವಿಧವಾಗಿವೆ ಪ್ರತಿಯೊಬ್ಬರು ಏನ್ ಡೌಟ್ ಕೇಳಿ ಬಂದ್ರು ಒಂದು ರೆಮಿಡಿ ಆ ನನ್ನ ಬದುಕು ಅಂತ ಹೇಳ್ಬೋದು ಸೊ ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದೆ ಹಳ್ಳಿಯ ಪರಿಸರದಲ್ಲಿ ಹುಟ್ಟುವಾಗ ಇದೆಲ್ಲ ಸಾಮಾನ್ಯ ಮರ ಹತ್ತುವುದು ಮೀನು ಹಿಡಿಯುವುದು ಶಿಕಾರಿಗೆ ಹೋಗುದು ಇದೆಲ್ಲ ಸಣ್ಣತನದಿಂದ ಕಲ್ತದ್ದು ಇದು ಒಂದು ಹವ್ಯಾಸ ಬಂತು ಇದರಲ್ಲೆಲ್ಲ ಒಂದು ಖುಷಿ ಕೊಡ್ತದೆ ನಮ್ಗೆ ಖುಷಿ ಕೊಡುವ ಒಂದು ವಿಷಯಗಳನ್ನ ನಾವು ಮಾಡ್ಬೇಕು ಸೊ ಹಾಗೆ ಮಾಡುವಾಗ ಒಂದೊಂದೇ ಅದು ರಕ್ತಗತವಾಗಿ ಹೋಯ್ತು ನನ್ನ ಪೂರ್ವಜರಿಂದ ಬಂದದ್ದು ಇರ್ಬೋದು ನನ್ನ ಪೂರ್ವಜರು ಇದರಲ್ಲೆಲ್ಲ ಇದ್ರು ಮೀನು ಹಿಡಿಯುವುದಿರ್ಲಿ ಶಿಕಾರಿಗ್ ಹೋಗುದಿರ್ಲಿ ಮರ ಹತ್ತುವುದಿರ್ಲಿ ದೊಡ್ಡ ದೊಡ್ಡ ತೆಂಗಿನ ಮರಕ್ಕೆಲ್ಲ ನಾನು ವೇದಿಕೆ ಕೂಡ ಆ ವೇದಿಕೆ ಅವಕಾಶ ಸಿಕ್ಕಿದಾಗ ಹತ್ತುತ್ತೇವೆ ಬಟ್ ಅದಕ್ಕಿಂತ ಮೊದಲು ಮರ ಹತ್ತಿದ್ದೇನೆ ಸೊ ಮರ ಹತ್ತುವುದು ಮರದಲ್ಲಿ ಆ ಕೋತಿ ಆಟ ಆಡುದು ಮರ ಕೋತಿ ಆಟ ಆಡುದು ಇದೆಲ್ಲ ಸಣ್ಣತನದಲ್ಲಿ ಮಾಡ್ತಾರೆ ಅಂತ ಎಲ್ಲ ಚೇಷ್ಟೆಗಳು ನಮ್ದೊಂದು ಮೂವರದ್ದು ಒಂದು ಸಣ್ಣ ಗ್ರೂಪ್ ಇತ್ತು ನಾವಿಬ್ರು ಒಟ್ಟಿಗೆ ಬೆಳೆದವರು ಪ್ರವೀಣ್ ನಾನು ಮತ್ತೆ ವಿಲ್ಫ್ರೆಡ್ ಅಂತ ಸೊ ನಾವು ಮಾಡದನ್ನು ಯಾರೆಲ್ಲ ಸಣ್ಣ ಮಕ್ಕಳು ಏನೆಲ್ಲ ಮಾಡ್ತಾರೆ ಮಾಡುದಿಲ್ಲ ಎಲ್ಲವನ್ನು ಹೆಜ್ಜೆ ಮೇಲೆ ಹೆಜ್ಜೆ ಮುಂದೆ ಇಟ್ಟುಕೊಂಡೇ ಮಾಡಿದೆ ಮಹಾಶಿವರಾತ್ರಿ ಬಂದಾಗ ಎಲ್ಲೆಲ್ಲಿ ಏನೆಲ್ಲ ಬೇಕು ಏನ್ ತೆಗಿಬೇಕು ಏನ್ ಮಾಡ್ಬೇಕು ಎಲ್ಲ ಮೂರು ಕಳ್ಳರು ಕಾರಣ ಅಂತ ಮಾಡಿದೆ ಸೊ ಹಾಗಾಗಿ ಆ ಸಣ್ಣ ತನ್ನ ಸಣ್ಣ ಏಜಿಂದ ಸಣ್ಣ ಪ್ರಾಯದಿಂದ ಮನೆ ನಮ್ಮ ಪರಿಸರದಿಂದ ಸಾಕಷ್ಟು ನಾನು ತಿಳ್ಕೊಂಡಿದ್ದೇನೆ ಸೊ ಅದನ್ನು ಇಂದಿಗೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೇನೆ ಇವತ್ತಿಗೂ ಕೂಡ ನದಿಗೆ ಹೋಗಿ ಮೀನು ಹಿಡಿಯುವುದು ಅಥವಾ ಇಲ್ಲಿ ಹೊಳೆ ಬದಿಯಲ್ಲಿ ಮೀನು ಹಿಡಿಯುವುದು ಅದೇ ರೀತಿ ವಾಲಿಬಾಲ್ ಆಡುವುದು ಆಡುವುದರಲ್ಲೂ ಇದ್ದೇನೆ ಅದೇ ರೀತಿ ಮರ ಹತ್ತುವುದು ಎಲ್ಲಿ ನಮ್ಮ ಹಲಸಿನ ತೆಗೆದುಕೊಂಡು ಮಾವಿನ ಹಣ್ಣು ತೆಗಿಲು ಮರ ಹತ್ತಲಿಕ್ಕೂ ಸೋ ಸಹ್ಯೆ ಸಣ್ಣ ಸಣ್ಣ ತೆಂಗಿನ ಮರ ಆದರೂ ನಾನು ಹತ್ತೇನೆ ಸೊ ಹೀಗೆ ಅದೆಲ್ಲ ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೇನೆ ನಂತರ ದಿನ ದಿನಗಳಲ್ಲಿ ಕಲಿಕೆ ಇತ್ತು ಸ್ವಲ್ಪ ಕಷ್ಟ ಇತ್ತು ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಬಂತು ಕರಿಯರ್ ಅಲ್ಲಿ ಅದಕ್ಕೆ ಬರುವ ಹೌದು ಬಿಟ್ಟ್ರಿ ಗೇರು ಮೇಡಮ್ ತಾವು ಎಲ್ಲಿ ಯಾವ ಪರಿಸರದವರು ತಮ್ಮ ಬಾಲ್ಯ ಹೇಗಿತ್ತು ನಾನು ಬಂಟ್ವಾಳದವಳು ಮೊಗರ್ನಾಡ್ ಚರ್ಚಿನವಳು ಬಾಲ್ಯ ಎಲ್ಲರ ಮಕ್ಕಳ ಹಾಗೇನೆ ಇವರು ಹೇಳಿದಾಗೇನೆ ನಾವು ಶಾಲೆ ಚೇಷ್ಟಗಳು ಇದ್ದವು ಇದ್ದವು ಎಲ್ಲ ಪ್ರಾಥಮಿಕ ಶಾಲೆಗೆ ಹೋಗುವಾಗ ಎಲ್ಲ ನಮ್ಮ ಕಸಿನ್ಸ್ ಅಂತ ಹೇಳಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರುವಾಗ ಅವರು ಮರ ಹತ್ತದಂತ ಹೇಳಿದ್ರು ನಾವು ಮರ ಹತ್ತಲಿಲ್ಲ ಹುಣಸೆ ಹಣ್ಣಿನ ಮರದ ಯಾವಾಗ ತೆಗಿತಾರೆ ಅಂತ ಹೇಳಿ ಕಾಯ್ತಾ ಅಂದ್ರೆ ನಡೆದುಕೊಂಡು ಹೋಗುವಾಗ ಹುಣಸೆ ಮರದ ಹುಣಸೆ ಹಣ್ಣನ್ನು ತೆಗೆಯುವಾಗ ಹೆಕ್ಲಿಕ್ಕೆ ಅವ್ರಿಗೆ ಜನ ಸಿಗ್ತಾ ಇರಲಿಲ್ಲ ಬಟ್ ನಾವು ಹೆಕ್ಕಿ ಅವರಿಗೆ ಕೊಡ್ತಾ ಇರಲಿಲ್ಲ ನಾವು ತರ್ತಾ ಇದ್ವಿ ಸ್ವಲ್ಪ ಕೊಡ್ತಿದ್ರಿ ಹೆಚ್ಚಿನದು ತರ್ತಿದ್ರಿ ಹೆಚ್ಚಿನದು ತರ್ತಾ ಇದ್ವಿ ಅಂತ ಚೇಷ್ಟೆಗಳು ಮಾಡಿ ಅಲ್ಲಿ ಶಿಕ್ಷಣವನ್ನು ಮುಗಿಸಿ ಮುಂದುವರಿದ್ರೆ ಮುಂದುವರೆದೆ ಸರಿ ನೀವು ಪರಸ್ಪರ ಭೇಟಿಯಾದದ್ದು ಹೇಗೆ ಅದೊಂದು ಸ್ವಲ್ಪ ರೋಚಕವಾದಂತಹ ಕಥೆ ಇದೆ ಅಂತ ಸುಮಾರ್ ಮಂದಿ ಹೇಳುದು ಕೇಳಿದ್ದೇನೆ ನಾನು ಸ್ವಲ್ಪ ಹೇಳಿ ಸರ್ ಕತೆ ಅಂದ್ರೆ ನಾವು ಇಬ್ರು ನಂದು ಸ್ವಲ್ಪ ಇಂಜಿನಿಯರಿಂಗ್ ಜಾಯಿನ್ ಆದದು ಸ್ವಲ್ಪ ಲೇಟ್ ನಾನು ನಾಟ್ ರೆಗ್ಯುಲರ್ ಸ್ಟೂಡೆಂಟ್ ಅವರು ರೆಗ್ಯುಲರ್ ಸ್ಟೂಡೆಂಟ್ ಸೊ ಎಲ್ಲೋ ಒಂದು ದಿವಸ ಸ್ವಲ್ಪ ಪರಿಚಯ ಆಯ್ತು ಇವರ ಮನೆ ಪಕ್ಕದವರೊಬ್ರು ಫ್ರಾನ್ಸಿಸ್ ಅಂತ ಇದ್ರು ಮೊಗರ್ನಾಡ್ ಅವರು ಅವರು ನನಗೆ ಪರಿಚಯ ಸೊ ಅವರು ಒಂದು ದಿವಸ ನನಗೆಲ್ಲೋ ಸಿಕ್ಕಾಗೆ ಹೇಳಿದರು ಮೆಲ್ವಿನ್ ನಿಮ್ಮ ಕಾಲೇಜಿಗೆ ನೀವು ಸಹ್ಯಾದ್ರೆ ನಿಮ್ಮ ಕಾಲೇಜಿಗೆ ನಮ್ಮ ಮನೆ ಹತ್ತಿರದವಳುಬ್ಳು ಬರ್ತಾಳೆ ಏನ್ ಹೆಸರು ಆಶಾ ಅಂತ ಹೇಳಿ ಒಳ್ಳೆ ಹುಡುಗಿ ಹಂಗಿಗೆ ಇವ್ರ ಸಹ್ಯಾದ್ರ ಕಾಲೇಜ್ ನಲ್ಲಿ ಲೆಕ್ಚರರ್ ಇಲ್ಲ ಆಗ ನಾನು ಲ್ಯಾಬ್ ಆಗಿದ್ದೆ ಸೊ ಆ ಕತೆ ಹೇಳಿ 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 ಅಲ್ಲ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ ಪ್ರಾಥಮಿಕ ವಿದ್ಯಾಭ್ಯಾಸ ಅಪ್ ಟಿಲ್ ಪಿ ಯು ನಂತರ ಕರ್ನಾಟಕ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ನಂತರ ಮುಂಬೈಗೆ ಒಂದೆರಡು ವರ್ಷ ಮುಂಬೈಯಲ್ಲಿ ಇದ್ದೆ ಸ್ವಲ್ಪ ಏನೋ ನನಗೆ ಅಲ್ಲಿ ಸರಿ ಹೊಂದ್ಲಿಲ್ಲ ಊರಿಗೆ ಬಂದೆ ಊರಿಗೆ ಅಲ್ಲಿ ಅಮ್ಮ ಕೂಡ ಅಷ್ಟು ಅಸೌಖ್ಯದಿಂದ ಇದ್ರು ಒಬ್ಬ ಇದ್ರು ಒಬ್ಬರೇ ಇದ್ರು ಸೊ ಅಮ್ಮನ ಜೊತೆ ಅಂತ ನಿಂತೆ ಆಗ ಒಂದು ಪೇಪರಲ್ಲಿ ಆ್ಯಡ್ ನೋಡಿದೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗೆ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆ ಇದೆ ಅಂತೇಳಿ ಎಲ್ಲಿ ಮಂಗಳೂರಿನ ಸೈನ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೊ ಇಮಿಡಿಯೇಟ್ಲಿ ನನ್ನ ಕಝಿನಿಗೆ ಹೇಳಿದೆ ಅವನಿಗೆ ಒಬ್ರದ್ದು ಪರಿಚಯ ಇತ್ತು ಮ್ಯಾನೇಜ್ಮೆಂಟ್ ಕಮಿಟಿಯವ್ರದ್ದು ಅವರು ಅವರಿಗೆ ಹೇಳಿ ಫ ಡೈರೆಕ್ಟ್ರ ಹತ್ರ ಮಾತಾಡಿದರು ನಾನು ಹೋಗಿ ಇಂಟರ್ವ್ಯೂ ಕೊಟ್ಟೆ ಅವರಿಗೆ ಖುಷಿಯಾಯಿತು ಅವರ ಕೃಪೆಯಿಂದಲೋ ಅಥವಾ ನನ್ನ ಅರ್ಹತೆಯಿಂದಲೋ ಗೊತ್ತಿಲ್ಲ ಬಟ್ ನನಗೆ ಆ ಹುದ್ದೆ ಸಿಕ್ಕಿತು ಎರಡು ಸಾವಿರದ ಮೂರರಲ್ಲಿ ಐದು ಎರಡು ಸಾವಿರದ ಐದರ್ಗೆ ಎರಡು ವರ್ಷ ಅಲ್ಲಿ ವರ್ಕ್ ಮಾಡಿದೆ ನಂತರ ನನಗೆ ಎರಡು ವರ್ಷ ವರ್ಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಒಳ್ಳೆಯ ಕೆಲಸದ ಆಫರ್ ಬಂತು ಪಿ ಎ ಕಾಲೇಜಲ್ಲಿ ಅಲ್ಲಿ ಎರಡು ವರ್ಷ ಲ್ಯಾಬ್ ಇಸ್ಟೋಟರಿಗೆ ವರ್ಕ್ ಮಾಡಿದೆ ಸೊ ನಂತರ ಇನ್ನೊಮ್ಮೆ ನನಗೆ ಇನ್ನೊಂದು ಆಫರ್ ಸಿಕ್ಕಿದ್ದು ಎರಡು ವರ್ಷ ನಂತರ ಟೂ ತೌಸಂಡ್ ಸೆವೆನಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಸೊ ಅಲ್ಲಿಗೆ ಬಂದೆ ಅಲ್ಲಿಗೆ ಸಹ್ಯಾದ್ರಿ ಕಾಲೇಜ್ ಎಲ್ಲಿರೋದು ಅಡ್ಡಾರಲ್ಲಿ ಸೊ ಪಿ ಎ ಕಾಲೇಜ್ ಇತ್ತು ನಡುಪದರ್ ಅದು ಬಾರ್ಡರ್ ಬಾರ್ಡರ್ ತುಂಬಾ ಬರ್ತಿದ್ರಿ ಡೈಲಿ ಬಸ್ ಅಲ್ಲೇ ಹೋಗಿ ಬರ್ತಿದ್ದೆ ಸ್ವಲ್ಪ ಒಂದು ಎರಡ್ ಎರಡು ಗಂಟೆ ಎರಡು ನಾಲ್ಕು ಗಂಟೆ ಟ್ರಾವೆಲ್ ಎವ್ರಿ ಡೇ ಸೊ ಮಾಡಿ ಸ್ವಲ್ಪ ಕಷ್ಟ ಆಯ್ತು ನನ್ಗೆ ನೀವೀಗ ಸಹ್ಯಾದ್ರಿ ಮುಟ್ಟಿದ್ರಿ ಹೌದು ಸಹ್ಯಾದ್ರಿ ಮುಟ್ಟಿದ್ರಿ ಫ್ರಾನ್ಸಿಸ್ ಅವರು ಹೇಳಿದ್ರು ನಮ್ಮ ಮನೆ ಹತ್ರದ ಹುಡುಗಿಯೊಬ್ಬಳು ನಿಮ್ಮ ಕಾಲೇಜ್ ನಲ್ಲಿ ಇದ್ದಾರೆ ಹೌದು ಸಹ್ಯಾದ್ರಿಗೆ ಹೋದ ಮೇಲೆ ಫಸ್ಟ್ ಇಯರ್ ನಾನು ವರ್ಕ್ ಮಾಡಿದೆ ಆಮೇಲೆ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದ್ರೆ ಅವಕಾಶ ಕೊಟ್ಟ ಅವಕಾಶ ಕೊಟ್ಟರು ಅಲ್ಲಿ ನನ್ನ ಹೆಚ್ ಓಡಿ ಇದ್ರು ಡಾಕ್ಟರ್ ಆಂಟನಿ ಅಂತ ಹೇಳಿ ಪ್ರಿನ್ಸಿಪಲ್ ಇದ್ರು ಡಾಕ್ಟರ್ ಪ್ರಭಾಕರ್ ಸರ್ ಅಂತ ಹೇಳಿ ಮತ್ತೆ ಮುಖ್ಯವಾಗಿ ಮಂಜುನಾಥ್ ಭಂಡಾರಿ ಅವರು ಅವರು ಅವತ್ತು ನನಗೆ ಮೆಲುವಿನ ಮುಂದೆ ಹೋಗು ನಾನು ಹಿಂದೆ ಇದ್ದೇನೆ ಆತರ ನನಗೆ ಒಂದು ಭರವಸೆ ಶಿಕ್ಷಕರು ಕೂಡ ಇದ್ದಾರೆ ಅವರು ಚೇರ್ಮನ್ ಹೌದು ಹೌದು ಅವರು ಚೇರ್ಮನ್ ಪ್ಲಸ್ ಹಿ ಈಸ್ ಆಲ್ಸೋ ಒನ್ ಆಫ್ ದ ಫಿಲಾನ್ಸ್ರಫಿಸ್ಟ್ ಅಂತ ಹೇಳ್ಬೋದು ತುಂಬ ಜನರಿಗೆ ಹೆಲ್ಪ್ ಮಾಡಿದೆ ನನ್ಗಂತಲ್ಲ ನನ್ನಂತವ್ರಿಗೆ ತುಂಬ ಜನರಿಗೆ ಅವರು ಹಾರ್ಡ್ ವರ್ಕ್ ಉಂಟು ಅವ್ರು ಭಾರಿ ಹುಷಾರು ಒಂದು ಅವರ ಕೆಲಸಗಾರರಲ್ಲಿ ಅವರ ಸ್ಟಾಫಲ್ಲಿ ಯಾರು ಒಳ್ಳೆ ಇದ್ದಾರೆ ಟ್ಯಾಲೆಂಟೆಡ್ ಇದ್ದಾರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡೋದ್ರಲ್ಲಿ ಮಂಜುನಾಥ್ ಭಂಡಾರಿಯವರು ಗ್ರೇಟ್ ನಾನು ಹೇಳ್ತೇನೆ ಒಳ್ಳೆ ಜನ ಆದ್ರೆ ಇಂಥವ್ರು ಸಿಗುವುದಿಲ್ಲಲ್ಲ ಸರ್ ಮುಂದೆ ಹೋಗುವವರನ್ನು ಹಿಡಿದು ಎಳೆಯವರೇ ಇದ್ದಾರೆ ಬಟ್ ಇವರು ಸಪೋರ್ಟ್ ಮಾಡಿದ್ದಾರೆ ಅವರ ಸಪೋರ್ಟ್ ಇಂದ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ ಪ್ಲಸ್ ಅನ್ ಅನ್ಅಫೀಸಿಯಲ್ಲಿ ವರ್ಕ್ ಕೂಡ ಮಾಡ್ತೇನೆ ನಂಗೆ ಸಂಬಳಾನು ಕೊಡ್ತಿದ್ರು ಕಮ್ಮಿ ಫೀಸಲ್ಲಿ ನನಗೆ ಅಲ್ಲಿ ಜಾಯ್ನಿಂಗ್ ಕೊಟ್ರು ಸೊ ಎಲ್ಲ ಆಗ್ತಿತ್ತು ಆಗ ಈ ಹುಡುಗ ನನಗೆ ಸಿಕ್ಕಿದ್ಲು ಏಪ್ರಿಲ್ ಒಂದು ತಾರೀಕಿಗೆ ನನಗೆ ಹೀಗೆ ನಾವು ಆವಾಗ ಹಾಗೆ ಹಾಯ್ ಬಾಯ್ ಹೇಳ್ತಿದ್ವಿ ಅಷ್ಟೇ ಜಾಸ್ತಿ ಪರಿಚಯ ಇಲ್ಲ ಏಪ್ರಿಲ್ ಒಂದು ತಾರೀಕಿಗೆ ಅವತ್ತು ರಜೆ ಇಲ್ಲ ನೋಡಿ ಬಟ್ ಫುಲ್ಸ್ ಡೇ ಅಂತ ಹೇಳ್ತಾರೆ ಏನೇ ಇರಲಿ ಏಪ್ರಿಲ್ ಒಂದಕ್ಕೆ ನಾನು ಊಟಕ್ಕೆ ಹೋಗ್ತಾ ಇದ್ದೆ ಊಟ ಮಾಡಿ ಬರ್ತಾ ಇದ್ದೆ ಹೊರಗಡೆಯಿಂದ ಇವಳು ಮನೆಗೆ ಹೋಗೋ ದಾರಿಯಲ್ಲಿದ್ದರು ನನಗೆ ಆಗಿ ಕರೆದ್ಲು ಕರೆದು ನನಗೆ ಹೇಳಿದ್ಲು ನಿಮಗೆ ಫ್ರಾನ್ಸಿಸ್ ಅವರ ಪರಿಚಯ ಉಂಟಾಗಿ ಹೇಳಿದ್ಲು ನಾನು ಹೌದು ಅಂತ ಹೇಳಿದೆ ಅವ್ರು ನಿಮಗೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದರು ಹೌದಾ ನನ್ಗೆ ಯಾಕೆ ಫೋನ್ ಮಾಡಿದೆ ನನಗೆ ಗೊತ್ತೇ ಇಲ್ಲ ಏಪ್ರಿಲ್ ಒಂದಂತ ತಲೆಯಲ್ಲಿಲ್ಲ ನಾನು ಮಾಡಿದೆ ಕೊನೆಗೆ ಒಂದು ಅರ್ಧ ಗಂಟೆ ಆದ್ಮೇಲೆ ನಾನು ಫೋನ್ ಮಾಡಿದೆ ಅವನಿಗೆ ಎಂತ ಮರ ನೀನು ಫೋನ್ ಮಾಡ್ಲಿಕ್ಕೆ ಹೇಳಿದೆ ಅಂತೆ ಇಲ್ಲ ಮಾರೆ ನಾನು ಫೋನ್ ಮಾಡ್ಲಿಕ್ಕೆ ಹೇಳೇ ಇಲ್ಲ ಹೇಳಿ ನೋಡ್ಲಿಕ್ಕೆ ಅದು ಇವಳು ನಾನು ಏಪ್ರಿಲ್ ಫುಲ್ ಮಾಡಿದ್ದು ನಂತರ ನಾನು ನಿನ್ಸಿದೆ ಇವಳು ಮೇಡಮ್ ಎಷ್ಟು ಧೈರ್ಯ ನಿಮಗೆ ಒಂದು ಒಂದು ಸೀನಿಯರ್ ನಿಮಗಿಂತ ಆಮೇಲೆ ಇದ್ದಾರೆ ಹೇಗೆ ಬಂತು ಅದೊಂದು ಚೇಷ್ಟೆ ಮಾಡುವ ಹೇಳಿ ಅದೇ ವಿದ್ಯಾರ್ಥಿ ಜೀವನ ಅದು ಇವರೇ ಯಾಕೆ ಅಲ್ಲ ತುಂಬಾ ಮಂದಿಗೆ ಮಾಡಿದ್ದೇನೆ ಇವರ ಕ್ಲಾಸ್ಮೇಟ್ ಇವರ ಫ್ರೆಂಡ್ ಇನ್ನೊಬ್ರು ಇದ್ರು ಬಟ್ ಅವರಿಗೆ ಇಡೀ ಕಾಲೇಜ್ ನ ಮುಂದೆ ನಾನು ಈ ತರನೇ ಒಂದು ಚೇಷ್ಟು ಮಾಡಿದ್ದೇನೆ ಅಶ್ವಿನ ಹೇಳಿ ಅವ್ರಿಗೆ ನೆನಪಿದ್ಯಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ನನ್ಗೆ ಈಗ ನೆನಪು ಮಾಡುವರು ಇದನ್ನು ನೋಡಿದ್ರೆ ಅಶ್ವಿನಿ ಅಂತ ಹೇಳಿ ಅವರಿಗೆ ಮದ್ವೆ ಕರ್ತದ್ದು ನಮ್ದು ಇಂಜಿನಿಯರಿಂಗ್ ಆದ್ಮೇಲೆ ಎರಡು ವರ್ಷ ನಂತರ ಮದ್ವೆ ಆಯ್ತು ಮದ್ವೆ ಅವನಿಗೆ ಆವತ್ತಿ ಗೊತ್ತಿಲ್ಲ ನಾವು ಪ್ರೇಮ ಸಂಬಂಧದಲ್ಲಿದ್ದಾನೆ ಅವನಿಗೆ ಗೊತ್ತಿಲ್ಲ ನನಗೆ ಗರ್ಲ್ ಫ್ರೆಂಡ್ ಉಂಟು ಅಂತ ಗೊತ್ತುಂಟು ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಥವಾ ನಾನು ಅಂತ ಅವನಿಗೆ ಗೊತ್ತಿಲ್ಲ ಸೊ ನಾನು ಮದ್ವೆ ಇನ್ವಿಟೇಷನ್ ಕಳ್ಸಿದ್ದೇನೆ ಅವ ಪುಣ್ಯಾತ್ಮ ನನ್ನ ಹೆಸರು ನೋಡಿದ್ದಾನೆ ಇವಳ ಹೆಸರು ನೋಡಿದ್ದಾನೆ ಅಂತ ಅವನಿಗೆ ತಲೆಗಿಲ್ಲ ಅವನು ಮಾಡ್ತಾ ಇದ್ದಾನೆ ಇವಳಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾಳೆ ಅಂದರೆ ನಾವಿಬ್ಬರು ಫ್ರೆಂಡ್ಸ್ ಅಂತ ಗೊತ್ತುಂಟು ಎಲ್ರಿಗೂ ಬಟ್ ನಾವು ಲವರ್ಸ್ ಅಂತ ಗೊತ್ತಿಲ್ಲ ಸೊ ಇವನು ಅವನು ಇವಳಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾನೆ ಮದ್ವೆಗೆ ಹೋಗುದಿಲ್ವಾ ನಾನು ಮದುವೆ ಮನೆ ಮದ್ವೆಗೆ ಹೋಗ್ತಾ ಇದ್ದೇನೆ ಪಾಪ ಕೊನೆ ಬಂದಿದ್ದಾನೆ ಹುಡುಕಿಕೊಂಡು ಇವರು ಕೂಡ ಹೇಳಿಲ್ಲ ಆಗಿ ಚರ್ಚೆಯಿಂದ ಇಲ್ಲಿ ನಾವು ಚರ್ಪ್ಷನಿಂಗ್ ಅಂತ ಹೇಳಿ ಮನೆಗೆ ಫೋನ್ ಮಾಡಿದ್ವಿ ಇದ್ವಿ ನಾವು ರಿಸೀವ್ ಮಾಡಿದ್ದೆ ನಾನಂದ್ರೆ ಫೋನ್ ರಿಸೀವ್ ಮಾಡಿದೆ ಬಟ್ ನಾನು ಇದ್ದೇನೆ ಅಂತ ಹೇಳಿದೆ ಕಟ್ ಮಾಡಿದ್ದೆ ಜಾಸ್ತಿ ಹೋಗ್ಲಿಲ್ಲ ಅವ ಪಾಪ ಇಲ್ಲಿ ಬಂದು ಮದುವೆ ನಿಮ್ಗೆ ಗೊತ್ತಲ್ಲ ಮದ್ವೆ ನಮ್ಮ ಮನೆಯಲ್ಲಿ ಮದುವೆ ಮಾಡಿದ್ವಿ ಆಗ ಮದುವೆ ಆಗುವಾಗ ನಾವು ಸ್ಟೇಜಲ್ಲಿರುವಾಗ ಇವು ಬಂದಿದ್ದಾನೆ ಇವನು ಬಸ್ ಎಲ್ಲ ಇಟ್ಕೊಂಡು ಇಲ್ಲಿ ಅವನ ಮನೆ ಆಚೆ ಮಂಗಳೂರು ಕಾಸರಗೋಡ್ ಸೈಡ್ ಮನೆ ಒಂದು ಅಲ್ಲಿಂದ ಮಂಗಳೂರಾಗಿ ಬೆಳ್ಮಣಿಗಾಗಿ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಮನೆಗೆ ಬಂದು ಇವ ಬಂದು ಅಲ್ಲಿ ಮುಂದೆ ಬಂದು ವೇದಿಕೆಯಲ್ಲಿ ನೋಡುವಾಗ ಪಾಪ ಎಷ್ಟು ಶಾಕ್ ಆಗಿರ್ಬೋದು ಸರಿ ಏಪ್ರಿಲ್ ಒಂದಕ್ಕೆ ಅವರು ನಿಮಗೆ ಚೇಷ್ಟೆ ಮಾಡಿದರು ಆ ಚೇಷ್ಟೆ ಹೃದಯಕ್ಕೆತ್ತಾಗಿದ್ದು ಯಾವಾಗ ಹೃದಯಕ್ಕೆತ್ತಾಗಿದ್ದು ಏನೋ ಗೊತ್ತಿಲ್ಲ ಚೇಷ್ಟೆ ಅಂತಲ್ಲ ಅವಳ ಸ್ಮೈಲಿಂಗ್ ಫೇಸ್ ಅವಳ ಒಂಥರ ಒಳ್ಳೆ ಗುಣ ಮಾತಾಡುವ ಗುಣ ಸೊ ಸಿಂಪಲ್ನೆಸ್ ಐ ಲೈಕ್ ಡಿಟ್ ಆಮೇಲೆ ನಾವು ಫೋನಲ್ಲಿ ಸೊ ಸುಮಾರು ತಿಂಗಳು ಮೋಸ್ಟ್ಲಿ ಆಗ ಈ ಚಾಟಿಂಗ್ ಎಲ್ಲ ಇರಲಿಲ್ಲ ಬಟ್ ಟೆಕ್ಸ್ಟ್ ಮೆಸೇಜಸ್ ಮಾಡ್ತಿದ್ವಿ ಸೊ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಇಬ್ಬರಿಗೂ ಅನಿಸಿದ್ದುಂಟು ನಾವು ಇಬ್ಬರು ಮದುವೆ ಆಗುವ ಅಂತೇಳಿ ಸೊ ಆಗ ಕೇಳಿದ್ದು ಅವು ಮೋಸ್ಟ್ಲಿ ನನಗೆ ಅವಳು ಕೇಳಿದಾಗೆ ನೆನಪು ಯಾರು ಅವರೇ ಇರಬೇಕು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹನ್ನೊಂದು ಲವ್ ಆಗಿ ಎಷ್ಟು ವರ್ಷ ಆಯಿತು ಅದಕ್ಕಿಂತ ಒಂದು ಮೂರು ವರ್ಷ ಅಲ್ಲ ಒಂದು ಎರಡು ವರ್ಷ ಎರಡು ಮೂರು ವರ್ಷ ಹದಿಮೂರು ವರ್ಷ ಆಯ್ತು ಎಲ್ಲ ನೆನಪುಂಟು ನಿಮಗೆ ಪ್ರಪೋಸ್ ಮಾಡುದು ಯಾರು ಅಂದ್ರೆ ನೀವು ಅವರಿಗೆ ದೂರ ಹಾಕುದು ನೀವು ಇವರಿಗೆ ದೂರ ಹಾಕುದೇ ಅವಳು ಇರ್ಬೇಕಂತ ನನ್ನ ಒಂದು ಅಂದಾಜು ಲೇಡೀಸ್ ಫಸ್ಟ್ ಇಡುವ ಫೋನ್ ಮಾಡುವ ಅಂತ ಹೇಳಿ ಧೈರ್ಯದಿಂದ ಬಂದು ಚೇಷ್ಟೆ ಮಾಡಿದಾರಲ್ವಾ ಪ್ರಪೋಸ್ ಕೂಡ ಮಾಡಿದ್ದಿರಬಹುದು ಇರಬಹುದು 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 ಏನ್ ಹೇಳ್ತೀರಿ ಮೇಡಮ್ ಇಲ್ಲ ನಾನು ನೀವು ನಂಬುದಿಲ್ಲ ಸೊ ಅವರು ಇದ್ದಿರಬಹುದು ಇದ್ದಿರಬಹುದು ಓಕೆ ಈ ಹುಡುಗನಲ್ಲಿ ಏನ್ ಕಣ್ರಿ ನೀವು ಅವ್ರು ಹೇಳಿದ್ರು ಅವರ ಸ್ಮೈಲಿಂಗ್ ಫೇಸ್ ಮತ್ತೆ ಸಿಂಪಲ್ ನೇಚರ್ ಅದು ನೀನೇ ಪ್ರಪೋಸ್ ಮಾಡಿದಿರ್ಬೋದು ಮಾಡಿಲ್ಲದಿರ್ಬೋದು ನಾನೇ ಮಾಡಿದೆ ನೆನೆಸೋ ಯಾಕೆ ಒಪ್ಪಿಕೊಂಡದ್ದು ಯಾಕೆ ಇದು ನಿಮಗೆ ಬೇಕಿತ್ತ ಮಗಳೇ ಹೇಳಿ ಏನು ಹೇಳಬೇಕು ಕರೆಕ್ಟ್ ಕರೆಕ್ಟ್ ಏನು ಮೆಚ್ಚಿದ್ರಿ ಅವರಲ್ಲಿ ಹೈಟಾ ವೈಟಾ ಹಣವಾ ಪಾಪ್ಯುಲಾರಿಟಿ ಸುಮ್ಮನೆ ಇರ್ರಿ ಎಷ್ಟು ಮಾತಾಡ್ತೀರಿ ಅವರಿಗೆ ಮಾತಾಡ್ಲಿಕ್ಕೆ ಬಿಡಿ ಮನೇಲಿ ಅವರೇ ಮಾತಾಡೋದಾ ಇಲ್ಲ ಮನೆಯಲ್ಲಿ ಮೇಡಮ್ ಹೇಳಿ ನೆನಪಾಗುವಾಗ ಹೇಳಿ ಅವರು ಜಾಗರೂಕತೆ ಮಾಡುವುದು ಅವರ ಪ್ರೀತಿ ಅವರನ್ನು ಅದು ತುಂಬಾ ಇಷ್ಟ ಆಗ್ತದೆ ಈಗಲೂ ಕೂಡ ಅವರ ಕೇರ್ಫುಲ್ನೆಸ್ ಮತ್ತೆ ಈಸ್ ಅ ಪ್ಲೇಯರ್ ಸ್ಪೋರ್ಟ್ಸ್ ಮ್ಯಾನ್ ಟೀಚಿಂಗ್ ಸ್ಕಿಲ್ಸ್ ಟೀಚಿಂಗ್ ಸ್ಕಿಲ್ಸ್ ಇಷ್ಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ನೀವು ಆಡ್ಲಿಕ್ಕೆ ಹೋಗ್ತಾರಲ್ಲ ಬಿಡೋದಿದ್ರು

ಆ ಸಾಮಾನ್ಯವಾಗಿ ಹುಡುಗಿ ಕಡೆಯವರು ಕೇಳ್ತಾರೆ ಅವರ ಮನೆಯಲ್ಲಿ ನೀನು ಅದು ಯಾರು ಹುಡುಗ ಏನು ಅಂತೇಳಿ ಏನು ಕೇಳಿದ್ರು ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಿದ್ರು ನನ್ನ ಪೇರೆಂಟ್ಸ್ ಕೃಷಿ ಮಾಡಿ ಜೀವನ ಸಾಗುವಳಿ ಮತ್ತೆ ಹೈನುಗಾರಿಕೆ ಹೈನುಗಾರಿಕೆ ಮಲ್ಲಿಗೆ ಮಲ್ಲಿಗೆ ಆಕಡೆಗಳು ಮಲ್ಲಿಗೆ ಉಂಟು ಅಡಿಕೆ ತೋಟ ಅಡಿಕೆ ತೋಟ ಕೃಷಿ ಓವರ್ ಕೃಷಿ ಹೇಳ್ಬೋದು ಕೃಷಿ ಮಾಡಿ ನೀವು ಎಷ್ಟು ಮಂದಿ ನಾವು ಮೂವರು ನೀವು ಹಿರಿಯರ ನಾನು ಮಧ್ಯದವಳು ಕೃಷಿ ಮಾಡಿ ಅವಾಗ ಕೇಳಲಿಲ್ಲ ಅವ್ರು ಒಪ್ಕೊಂಡ್ರು ಇದ್ದೀರಿ ಅಂತ ಹೇಳಿರಿ ಕೇಳಿ ಪೇರೆಂಟ್ಸ್ ಅಪ್ಪ ಅಮ್ಮನವರು ಪರ್ಮಿಷನ್ ಬೇಕಾದ್ರೆ ನೀವೇ ಕೇಳಿ ನಾನು ಕೇಳಲ್ಲ ಅಂತ ಹೇಳಿದ್ದೆ ಇವರೇ ಕೇಳಿದ್ರು ಇವರು ಅದರ ಮೊದಲು ಏನಂತ ಪರಿಚಯ ಮಾಡಿಕೊಟ್ರಿ ನೀವು ಅಂದ್ರೆ ಪರಿಚಯ ಬಂದಿದ್ರು ಅವರು ಒಂದ್ಸಲ ಮನೆಗೆ ನನಗೆ ಆಕ್ಚುಲಿ ಇವಳ ಅಮ್ಮನ ಪರಿಚಯ ಕಾಲೇಜಿಗೆ ಒಬ್ಬರು ಫೀಸ್ ಕಟ್ಲಿಕ್ಕೆ ಬಂದಿದ್ರು ಅಲ್ಲಿ ಹೀಗೆ ಮಾತಾಡುವಾಗ ಅಮ್ಮನ ಪರಿಚಯ ಆಗಿತ್ತು ಹೌದು ಆಮೇಲೆ ಬಹುಶಃ ನಾನು ಅವರ ಮನೆಗೆ ಬಂದಿದ್ದನಲ್ಲ ಮತ್ತೆ ನಿಮ್ಮ ತಂದೆ ಒಮ್ಮೆ ನಮ್ಮ ಮನೆಗೆ ಬಂದಿದ್ರು ಅದು ಪ್ರಪೋಸಲ್ ಫಿಕ್ಸ್ ಆದ ನಂತರ ಫಿಕ್ಸ್ ಆದ ತಂದೆ ಒಮ್ಮೆ ಮನೆಗೆ ಬಂದಿದ್ರು ನಾನು ಒಮ್ಮೆ ಇವರ ಮನೆಗೆ ಹೋಗಿದ್ದೆ ಬಟ್ ಅವರಿಗೆ ನಾನು ಮೊದಲೇ ಇಲ್ಲಿ ಕಾಲೇಜಲ್ಲಿ ಸಿಕ್ಕಿ ಅವರಿಗೆ ಹೀಗೆ ಮುಖ ಪರಿಚಯ ಇತ್ತು ನಾನು ಸೊ ಹಾಗೆ ಪರಿಚಯ ಇತ್ತು ಕ್ರಿಶ್ಚಿಯನ್ಸ್ ಸ್ಟಾಫ್ ಮತ್ತೆ ಸ್ಟೂಡೆಂಟ್ಸ್ ಕಡಿಮೆ ಇದ್ದ ಕಾರಣ ಅದು ಟೂ ತೌಸಂಡ್ ಸೆವೆನ್ ಅಲ್ಲಿ ಆ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆದದ್ದು ಸಹ್ಯಾದ್ರಿ ಸೊ ಅವರದ್ದು ಫಸ್ಟ್ ಬ್ಯಾಚ್ ನಂದು ಸೆಕೆಂಡ್ ಬ್ಯಾಚ್ ಅವರು ಮೆಕಾನಿಕಲ್ ನೀವು ಎಲೆಕ್ಟ್ರಾನಿಕ್ಸ್ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅದರ ನಡುವೆ ರಿಲೇಶನ್ಶಿಪ್ ಆಗುತ್ತೆ ಅಲ್ವಾ ಅದು ಅದು ಮೆಕ್ಯಾಟ್ರಾನಿಕ್ಸ್ ಬಾರಿ ಬೇಗ ಆಗುದು ನಮ್ಮಲ್ಲಿ ಮೆಕ್ಯಾನಿಕಲ್ ಹುಡುಗಿಯರು ಕಮ್ಮಿ ಅಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ವಲ್ಪ ಹುಡುಗಿಯರು ಜಾಸ್ತಿ ಹಾಗೆ ಎಲ್ಲೋ ಸ್ವಲ್ಪ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿ ಆಮೇಲೆ ನೀವು ಎಂ ಬಿ ಮಾಡಿದ್ರಿ ಇಲ್ಲ ಮಾಸ್ಟರ್ ಆಫ್ ಟೆಕ್ನಾಲಜಿ ಎಂ ಎಂ ಟೆಕ್ ಮಾಡಿದ್ರಿ ಆಮೇಲೆ ನೀವು ಬಿ ಎಡ್ ಮಾಡಿದ್ರಿ ಹೌದು ಇನ್ನೇನ್ ಕಲಿಲಿಕ್ಕುಂಟ ಮೇಡಮ್ ಎಮ್ ಎ ಎಮ್ ಎ ಎ ಮಾಡ್ತಾ ಇದ್ದೇನೆ ಎಂಎಸ್ ಎನ್ ಫಿಜಿಕ್ಸ್ ಪರ್ಸಿ ಯಾವ್ ಯೂನಿವರ್ಸಿಟಿ ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಎಷ್ಟು ಕಲಿತೀರಿ ಇದರ ನಡುವೆ ಎರಡು ಮಕ್ಕಳಾಗಿದ್ದಾರೆ ಅವರನ್ನ ನೋಡುದು ಯಾವಾಗ ಕಲಿಯುದು ಯಾಕ ಯಾವಾಗ ಇವರನ್ನ ಆಡ್ಲಿಕ್ಕೆ ಬಿಡುದು ಯಾವಾಗ ಅವರು ಆಡ್ಲಿಕ್ ಹೋಗ್ತಾರೆ ಅದು ಅವರು ಅವ್ರ ನನಗೆ ಕಲಿಯುವುದಕ್ಕೂ ಏನು ಸಂಬಂಧ ಇಲ್ಲ ಅಲ್ಲಿ ನನಗೆ ಕಲಿಯೋದು ಯಾವ್ದು ಬೇಕು ಓದ್ಲಿಕ್ಕೆ ಯಾವುದು ಬೇಕು ನನ್ನ ಇಂಟ್ರೆಸ್ಟ್ ನಾನು ಚೂಸ್ ಮಾಡ್ತೇನೆ ನಾನು ಕಲಿತೇನೆ ಮತ್ತೆ ಮನೆಯಲ್ಲಿ ಮಕ್ಕಳು ಹೇಳಿದರೆ ಮಕ್ಕಳು ನೋಡ್ಲಿಕ್ಕೆ ಅತ್ತೆ ಇದಾರೆ ಅತ್ತೆ ನಮ್ಗೆ ತುಂಬಾ ಸಪೋರ್ಟಿವ್ ಇದ್ದಾರೆ ಇವರ ಅಮ್ಮ ಅಮ್ಮ ನಾನು ಎರಡು ವರ್ಷ ಬಿ ಎಡ್ ಮಾಡುವಾಗ ಕೂಡ ನಾನು ಬೆಳಿಗ್ಗೆ ಬಿಟ್ಟು ಸಂಜೆ ಬರುವಾಗ ಕಾಲೇಜಿ ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಹೋಗಿದ್ದೆ ಅಮ್ಮ ನನ್ನ ಅದರ ಅತ್ತೆ ನಮಗೂ ಮಾಡ್ತಾ ಇದ್ರು ಮಕ್ಕಳಿಗೂ ಮಾಡ್ತಾ ಇದ್ರು ಈಗಲೂ ಮಾಡ್ತಾರೆ ನಮಗೆ ಅತ್ತೆ ಒಂದು ಆಧಾರ ಅಲ್ಲಿ ಅಮ್ಮನ ತರ ಅತ್ತೆ ಆಧಾರ ಕೆಮಿಸ್ಟ್ರಿ ಒಳ್ಳೇದುಂಟು ಹೌದು ಸರಿ ಈಗ ಒಂದು ಮೂರು ಮೂರು ಪ್ರಶ್ನೆ ಕೇಳ್ತೇನೆ ನೀವು ನಡುವೆ ಮಾತನಾಡಲಿಕ್ಕಿಲ್ಲ ನಿಮಗೆ ಕೇಳುವಾಗ ನೀವು ನಡುವೆ ಮಾತನಾಡಲಿಕ್ಕಿಲ್ಲ ಸರಿ ನೀವು ಅವರ ಹತ್ರ ಏನು ಮೆಚ್ಚಿದ್ರೆ ಅಂತ ಕೇಳುವಾಗ ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ರಿ ಆವತ್ತು ಮೆಚ್ಚಿದ್ದು ಇವತ್ತು ಮೆಚ್ಚಿದಾಗಿ ಉಂಟ ಗುಣಗಳು ಹೌದು ಉಂಟು ಯಾವ್ದೆಲ್ಲ ಅವತ್ತು ಮೆಚ್ಚಿದ ಗುಣಗಳು ಟೀಚಿಂಗ್ ಸ್ಕಿಲ್ಸ್ ಇಲ್ಲ ಐ ಲೈಕ್ ಇಟ್ ನಾನು ಈಗಲೂ ನಾನು ಕಲಿತಾ ಇದ್ದೇನೆ ನನಗೆ ಏನಾದ್ರು ಡೌಟ್ ಇದ್ರೆ ಅಥವಾ ನಾನು ಈಗ ಶಿಕ್ಷಕಿ ಆಗಿದ್ರು ಡೌಟ್ ಇದ್ರೆ ಅವರ ಹತ್ರನೇ ಹೋಗ್ತೇನೆ ತಲೆ ತಿಂತಾನೆ ಇರ್ತೇನೆ ಎಷ್ಟು ಸಲ ಹೇಳಿದ್ರು ಕೆಲವೊಂದ್ಸಲ ಅರ್ಥ ಆಗುದಿಲ್ಲ ನನ್ಗೆ ಸಬ್ಜೆಕ್ಟ್ ವೈಸ್ ಆದ್ರೂ ಕೇಳ್ತಾನೆ ಕೇಳ್ತಾನೆ ಇರ್ತೇನೆ ಕೇಳ್ತಾನೆ ಇರ್ತೇನೆ ಅದು ಇನ್ನೂ ಲೈಕ್ ಇದೆ ನನ್ಗೆ ಮತ್ತೆ ಮನೆಯನ್ನು ಸಂಭಾಳಿಸುವ ರೀತಿ ಅದು ಮೊದಲು ಗೊತ್ತಿರ್ಲಿಲ್ಲ ಈಗ ಮನೆಯನ್ನು ಸಂಭಾಳಿಸುದು ಮತ್ತೆ ಎಲ್ರಿಗೂ ಟೈಮ್ ಕೊಡುವಂತದ್ದು ಅವರು ಬೇಕು ಇವರು ಬೇಕು ಎಲ್ರು ಬೇಕು ಕೇರ್ ಮಾಡುವಂತದ್ದು ಇನ್ನೊಬ್ಬರದು ಸರಿ ನೀವು ಹೇಳ್ತಾ ಹೋಗ್ತೀರಿ ಈಗ ಆಗ ಬಾಯಿ ಓಪನ್ ಮಾಡಲಿಲ್ಲ ಅವ್ರಿಗೆ ಇಷ್ಟವಾದಂಥ ತಿಂಡಿ ಯಾವುದು ಮೀನು ಮೀನು ಒಳ್ಳೆ ಮೀನು ಅವರು ಯಾವಾಗಲೂ ನಿಮಗೆ ಒಂದು ವಿಚಾರಕ್ಕೋಸ್ಕರ ಯಾವಾಗಲೂ ನಿಮಗೆ ಗದರಿಸ್ತಾರೆ ಜೋರು ಮಾಡ್ತಾರೆ ಆದರೂ ಕೂಡ ನೀವು ಅದೇ ಅದು ಏನು ನಿಮ್ಮಲ್ಲಿ ಚೇಂಜ್ ಆಗಲಿಲ್ಲ ಅದು ಯಾವ ವಿಷಯ ಅವರು ಗದರಿಸ್ತಾನೆ ಇರ್ತಾರೆ ಚೊರಬಟ್ಟು ಮಾಡ್ತಾನೆ ಇರ್ತಾರೆ ಅದು ಯಾವ್ದಕ್ಕೂ ಚೊರಬಟ್ಟು ನಾವು ನಾನು ಕೇಳ್ತೇನೆ ಅವ್ರಿಗ ಧರಿಸ್ತಾರೆ ಅದು ಅಲ್ಲಿಗೆ ಮುಗಿತದೆ ಯಾವ ಒಂದು ವಿಚಾರ ಇನ್ನೂ ಚೇಂಜ್ ಆಗಲಿಲ್ಲ ಹದಿಮೂರು ವರ್ಷ ಆಯ್ತು ಪ್ರೀತಿ ಪ್ರಣಯ ಮದುವೆ ಮಕ್ಕಳು ಚೇಂಜ್ ಆಗಲಿಲ್ಲ ನಾನು ಸಣ್ಣ ಪುಟ್ಟಕ್ಕೂ ಬೈಕೊಳ್ತೇನೆ ಸಣ್ಣ ಪುಟ್ಟಕ್ಕೂ ನನಗೆ ಕೋಪ ಬಂದ್ರೆ ಎಲ್ರಿಗೂ ಬೈತೇನೆ ನಾನು ಸಗಡ್ ಬೆಚ್ಚ ನಿಮ್ಗೆ ಮಾತಾಡ್ಲಿಕ್ಕಿಲ್ಲ ಸರ್ ಸಾರಿ ಸಾರಿ ಅದೊಂದು ಚೇಂಜ್ ಆಗ್ಲಿಲ್ಲ ಕೊನೆಯ ಪ್ರಶ್ನೆ ನೀವು ಯಾವುದರಲ್ಲಿ ಇದ್ರೆ ಅವ್ರಿಗೆ ಇಷ್ಟ ಚೂಡಿಯಾ ಸಾಡಿಯಾ ಮಿಡಿಯಾ ಶಾರ್ಟ್ಸಾ ಅವರಿಗ್ ಐಟಿಯಾ ಯಾವುದೂ ಇಷ್ಟ ಯಾವುದ್ರಲ್ಲೇ ಇದ್ರೂ ಇಷ್ಟ ಹ್ಮ್ ಯಗ್ವಿ ಇದ್ರೂ ಇಷ್ಟ ಏನು ಹಾಕತಿದ್ರು ಇಷ್ಟ ಆತರ ನಾನು ಹೇಳುದಿಲ್ಲ ಆತರ ನಾನು ಹೇಳೋದಿಲ್ಲ ಬಟ್ ಅವರಿಗೆ ನಾನಂದ್ರೆ ಸಿಂಪಲ್ ಆಗಿ ಎಲ್ಲೂ ಹೋಗುವಾಗ ಸಿಂಪಲ್ ಒಂದು ಜಸ್ಟ್ ರೆಡಿ ಆಗು ಅಂತ ಹೇಳಿದ್ರೆ ನಾನು ಎರಡು ನಿಮಿಷದಲ್ಲಿ ರೆಡಿಯಾಗಿ ಬರ್ತೇನೆ ಅದು ಅವರಿಗೆ ಇಷ್ಟ ಸರ್ ಈಗ ನೀವು ಮಾತಾಡಬಹುದು ಏನಾದರೂ ಹೆಚ್ಚು ಕಡಿಮೆ ಉಂಟಾ ಅವ್ರು ಹೇಳಿದ್ರಲ್ಲಿ ಇಲ್ಲ ಇಲ್ಲ ಪರ್ಫೆಕ್ಟ್ ಉಂಟು ಪರ್ಫೆಕ್ಟ್ ಉಂಟು ಈಗ ನಿಮಗೆ ನಿಮ್ಮ ಇಬ್ಬರ ನಡುವೆ ಡೌಟ್ ಯಾರಿಗೆ ಜಾಸ್ತಿ ಡೌಟ್ ಅಂತಲೇ ಇಲ್ಲ ವಿ ಆರ್ ಲೈಕ್ ಓಪನ್ ಬುಕ್ ನನ್ನ ಮೊಬೈಲ್ ಅವಳ ಹತ್ರ ಇರ್ತದೆ ಅವಳ ಮೊಬೈಲ್ ನನ್ನ ಹತ್ರ ಇರ್ತದೆ ಅಂಡ್ ನನ್ನ ಮೊಬೈಲ್ ಕಾಲ್ ಬಂದ್ರೆ ಅವಳು ರಿಸೀವ್ ಮಾಡ್ತಾಳೆ ಅವಳ ಮೊಬೈಲ್ಗೆ ಕಾಲ್ ಬಂದ್ರೆ ನಾನ್ ರಿಸೀವ್ ಮಾಡ್ತೇನೆ ಮೋಸ್ಟ್ ಆಫ್ ಅವರ್ ಫ್ರೆಂಡ್ಸ್ ಆರ್ ಮ್ಯೂಚುವಲ್ ಅವಳ ಫ್ರೆಂಡ್ಸ್ ನನ್ನ ಹತ್ರ ಮಾತಾಡ್ತಾರೆ ನನ್ನ ಫ್ರೆಂಡ್ಸ್ ಅವ್ರ ಹತ್ರ ಮಾತಾಡ್ತೇನೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಹೈಡಿಂಗ್ ನಥಿಂಗ್ ನಥಿಂಗ್ ಸೊ ಅದೇನು ನೀವು ಅವರಲ್ಲಿ ಚೇಂಜ್ ಮಾಡಲಿಕ್ಕೆ ನೋಡಿದರೆ ಅದು ಹಾಗೆ ಉಂಟು ಅದೇ ಸ್ವಲ್ಪ ಕೋಪ ಅಂತಲ್ಲ ಅವಳಿಗೆ ಏನೋ ಒಂದು ಸಣ್ಣ ಡಿಸ್ಕಂಫರ್ಟ್ ಆದಾಗ ಏನೋ ಒಂದು ಅವಳ ಅವಳು ಒಂದು ಎಣಿಸಿದ ಹಾಗೆ ಆಗ್ತಾ ಇಲ್ಲ ಅವಳು ಎಣಸಿಗಿಂತ ಸ್ವಲ್ಪ ಏನೋ ಬೇರೆ ತರ ಆಗ್ತಾ ಇದೆ ಅಥವಾ ಬೇರೆ ಏನೋ ಬೇಕು ಅವಳಿಗೆ ಆಗ ಸ್ವಲ್ಪ ಪಟ 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 ಅಂತ ಮಾತಾಡುವ ಒಂದು ಹವ್ಯಾಸ ಅಭ್ಯಾಸ ಉಂಟು ನಾನು ಸುಮಾರು ಸರ್ತಿ ಹೇಳ್ತೇನೆ ಹಾಗೆ ಮಾತಾಡ್ಬಾರ್ದು ಕೂಲ್ ಆಗಿರಬೇಕು ಪೇಶೆಂಟ್ ತಾಳ್ಮೆಯಿಂದ ಇರಬೇಕು ಮಾತಾಡಿ ಏನು ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಆಗೋದಿಲ್ಲ ಮಕ್ಕಳಿಗೂ ಅಷ್ಟೇ ಅವಳಿಗೆ ಸ್ವಲ್ಪ ಹೇಳ್ತಾ ಇರ್ತಾಳೆ ಅದು ಏನು ಪ್ರಯೋಜನ ಇಲ್ಲ ಅದರಿಂದ ಸೊ ವೆನ್ ಎವರ್ ದರ್ ಇಸ್ ಅ ಪ್ರಾಬ್ಲಮ್ ಟ್ರೈ ಟು ಫೈಂಡ್ ಎ ಸೊಲ್ಯೂಷನ್ ಏನಾದ್ರು ಪ್ರಾಬ್ಲಮ್ ಇದೆ ಏನಾದರುಂಟು ಅದಕ್ಕೆ ಸೊಲ್ಯೂಷನ್ ಮಾಡೋಣ ನಾವು ಬೊಬ್ಬೆ ಹಾಕಿ ಮಾತಾಡಿ ಅದು ಇದು ಮಾಡಿ ಏನು ಸಾಧಿಸುವಂತದ್ದು ಏನಿಲ್ಲ ಸೊ ಅದನ್ನೊಂದು ಹೇಳ್ತಾ ಇರ್ತೇನೆ ಯಾವಾಗಲೂ ನಿನ್ನೇನು ಹೇಳಿದ್ದೇನೆ ಮೋಸ್ಟ್ಲಿ ನಿನ್ನೇನೋ ಏನೋ ಮಕ್ಕಳಿಗೆ ಜೋರು ಮಾಡಿದೆ ಜೋರ್ ಮಾಡಬೇಡ ಅವಳಿಗೆ ಸಮ ಸಮಾಧಾನ ಹೇಳು ಅವ್ರು ಕೇಳ್ತಾರೆ ಸೊ ಸಮ ನಿಮ್ಮಿಬ್ಬರಲ್ಲಿ ಶಾಲೆಯನ್ನು ಮನೆಗೆ ತರುವವರು ಯಾರು ಮನೆಯನ್ನು ಶಾಲೆಗೆ ಕೊಂಡೋಗುವವರು ಯಾರು ನಾನು ಶಾಲೆಯನ್ನು ಮನೆಗೆ ತರುವುದಿಲ್ಲ ಮನೆಯನ್ನು ಶಾಲೆಗೆ ತಗೊಂಡು ಹೋಗೋದಿಲ್ಲ ಶಾಲೆಯಲ್ಲಿ ಮನೆಯ ವಿಷಯ ಅಂದರೆ ನನ್ನ ಲೈಫಿನ ವಿಷಯ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತೇನೆ ನನ್ನ ಸ್ಟ್ರಗಲ್ ಇರಲಿ ಅಥವಾ ಅದು ಅದಲ್ಲ ಸರ್ ನಾನು ನಿಮ್ಮ ನಡುವೆ ಈಗ ಮನೆಯಲ್ಲಿ ಏನೋ ಇದ್ದೀರಿ ನನ್ನ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ ಶಾಲೆಯನ್ನು ಮನೆಗೆ ತರುವುದಂದ್ರೆ ಶಾಲೆಯಲ್ಲಿ ಕೆಲಸ ಅಂತಲ್ಲೆಸ್ ಅಥವಾ ಮನೆಯಲ್ಲಿ ಏನು ಆಯ್ತು ಅದನ್ನು ಶಾಲೆ ಕೊಂಡೋಗ್ರು ಯಾರು ನಿಮ್ಮಲ್ಲಿ ಯಾರು ಅಂತ ಅವಳು ಕೊಂಡೋಗ್ತಾರ ಅವಳ ಶಾಲೆ ನನ್ನ ಅಂತೂ ಕಾಲೇಜ್ ಬಿಂದಾಸಿದೆ ನಮ್ಗೆ ಏನಂತ ಸ್ಟ್ರೆಸ್ ಗಳೇನಿಲ್ಲ ಅವಳದ್ದು ಅಷ್ಟೇ ಏನು ಸಮಸ್ಯೆ ಇಲ್ಲ ಎರಡೂ ಕಡೆ ವೆಲ್ ಬ್ಯಾಲೆನ್ಸ್ಡ್ ನೋ ಸರಿ ಈಗ ಕಾರ್ಯಕ್ರಮದಲ್ಲಿ ವಿರಾಮದ ಹೊತ್ತಾಗಿದೆ ನೀವೆಲ್ಲ ಹೇಳಿದಿರಿ ಎಲ್ಲಿ ಕೆಲಸ ಮಾಡ್ತೀರ ಅಂತ ಹೇಳಿಲ್ಲ ನೀವೆಲ್ಲ ಹೇಳಿದಿರಿ ಎಲ್ಲಿ ಶಿಕ್ಷಕಿ ಅಂತ ಹೇಳಿಲ್ಲ ಆತ್ಮೀಯ ವೀಕ್ಷಕರೇ ಈ ಬಂಧನದಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಈ ಬಂಧನ ಕಾರ್ಯಕ್ರಮ ಮುಂದುವರಿಯುತ್ತದೆ ನೋಡ್ತಾಯಿರಿ ಇರಿ ಜು ಟು ಫೋರ್ ಸೆವೆನ್ Leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and all... decoration from Royal Oak. Just a click away. International furniture, unbeatable price. Visit a Royal Oak store today. Yadvi,

ಈ ಬಂಧನ ಕಾರ್ಯಕ್ರಮಕ್ಕೆ ಸ್ವಾಗತ ರಾಯಲ್ ಆಕ್ ಉಡುಪಿ ಫರ್ನಿಚರ್ಸ್ ಅವರು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ನೀವು ನೋಡ್ಬೋದು ಒಂದು ಹೊಸ ಟೀ ಪೈ ಕೊಟ್ಟಿದ್ದಾರೆ ಒಳ್ಳೆಯ ಸೋಫಾ ಸೆಟ್ ಇದೆ ಬೋನ್ಸಾಯಿ ಗಿಡಗಳಿವೆ ಇದೆಲ್ಲ ಕೂಡ ರಾಯಲ್ ಓಕ್ನವರು ಬಹಳ ರಿಯಾಯಿತಿ ದರದಲ್ಲಿ ಇದ್ದಾರೆ ಸೊ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ ವಿರಾಮ ನಂತರ ಸರ್ ತಾವೆಲ್ಲ ಹೇಳಿದಿರಿ ಮದುವೆ ಮಕ್ಕಳು ಅದು ಇದು ಎಲ್ಲ ಹೇಳಿದಿರಿ ತಾವು ಎಲ್ಲಿ ಪ್ರೊಫೆಸರ್ ಆಗಿದ್ದೀರಿ ಎಷ್ಟು ವರ್ಷದಿಂದ ಇದ್ದೀರಿ ಮತ್ತು ಯಾವ ವಿಭಾಗದಲ್ಲಿದ್ದೀರಿ ಓಕೆ ನಾನು ನಿಮ್ಗೆ ಹೇಳಿದ್ದು ಇಂಜಿನಿಯರಿಂಗ್ ನಾನು ಸಹ್ಯಾದ್ರಿಯಲ್ಲಿ ಮಾಡಿದೆ ಟೂ ತೌಸಂಡ್ ಏಯ್ಟ್ ಟು ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನಲ್ಲಿ ನನಗೆ ನನ್ನ ಇಂಜಿನಿಯರಿಂಗ್ ಆದ ಮೇಲೆ ಫಸ್ಟ್ ಟೀಚಿಂಗ್ ಜಾಬ್ ಅಂತ ಸಿಕ್ಕಿದ್ದು ಬಂಟಗಲ್ನ ಶ್ರೀ ಇನ್ಶೋ ಟೆಕ್ನಾಲಜಿಲಿ ಎಸ್ ಎಮ್ ಯು ಐ ಟಿ ಎಮ್ ಅಲ್ಲಿ ನಾನು ಸಾಧಾರಣ ಒಂದೂವರೆ ವರ್ಷ ಕೆಲಸ ಮಾಡಿದೆ ಆಮೇಲೆ ಆಗ ನನ್ನದು ಬಿ ಮಾತ್ರ ಇತ್ತು ಆಗ ಟೀಚಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚ್ ಮಾಡಬೇಕಾದ್ರೆ ಎಮ್ ಟೆಕ್ ಬೇಕು ಅಂತ ಕಂಪಲ್ಷನ್ ಇತ್ತು ಸೊ ಆಗ ನಾನು ಗೇಟ್ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿ ನಂತರ ನಿಟ್ಟೆಯಲ್ಲಿ ಎಮ್ ಟೆಕ್ಗೆ ಹೋದೆ ಮಿಷಿನ್ ಡಿಸೈನಲ್ಲಿ ಸೊ ಅಲ್ಲಿ ಎಮ್ ಟೆಕ್ ಮಾಡಿ ಆಗುವಾಗ ಟೂ ತೌಸಂಡ್ ಟ್ವೆಲ್ ಟು ಫೋರ್ಟೀನಲ್ಲಿ ಫಾರ್ಟೀನಲ್ಲಿ ಅಲ್ಲಿ ವೇಕೆನ್ಸೀಸ್ ಇತ್ತು ಆಗಿನ ನಮ್ಮ ಎಚ್ ಓಡಿ ಇದ್ದರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಸರ್ ಅಂತ ಹೇಳಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿದೆ ನಾನು ಅಂದರೆ ವೇಕೆನ್ಸಿ ಉಂಟು ನಂಗೆ ಗೊತ್ತಿರಲಿಲ್ಲ ಎಚ್ ಓಡಿ ಗೊತ್ತಿರತ್ತಾ ಸೊ ಎಚ್ ಡಿ ಅಂತ ಕೇಳಿದೆ ಅವರ ನನ್ನ ಹತ್ರ ಬಾಂಧವ್ಯ ಒಳ್ಳೇದಿತ್ತು ಸೊ ಆಗ ನಾನು ಕೇಳಿದೆವ್ರದ್ದು ಅವರು ಹೇಳಿದ್ರು ಅಪ್ಲೈ ಮಾಡು ಸಿಗ್ಬೋದು ನೋಡುವ ನಾನು ಟ್ರೈ ಮಾಡ್ತೀನಿ ಅಂದರು ಸೊ ಅವರು ಟ್ರೈ ಮಾಡಿದರು ಸೊ ಐದಾರು ವೇಕೆನ್ಸಿ ಇತ್ತು ಅದರಲ್ಲಿ ನಾನು ಒಬ್ಬನಾಗಿ ಜಾಯ್ನ್ ಆದೆ ಟೂ ಥೌಸಂಡ್ ಫೋರ್ಟೀನಲ್ಲಿ ಈಗ ಹತ್ತು ವರ್ಷ ಕಂಪ್ಲೀಟ್ ಆಗಿ ಹನ್ನೊಂದನೇ ವರ್ಷದಲ್ಲಿ ಅಲ್ಲಿದ್ದೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ ಒನ್ನಿಂದ ಗ್ರೇಡ್ ತ್ರೀವರೆಗೆ ಬಂದಿದ್ದೇನೆ ಈಗ ಸದ್ಯಕ್ಕೆ ನಿಟ್ಟೆಯಲ್ಲಿ ನಿಟ್ಟೆಯಲ್ಲಿ ಸೊ ಆಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಪಿ ಎಚ್ ಡಿ ರಿಜಿಸ್ಟರ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮನೆ ಜನವರಿಯಲ್ಲಿ ಪಿ ಎಚ್ ಡಿ ಮುಗಿಯಿತು ಈಗ ಡಾಕ್ಟರ್ ಮೆಲ್ವಿನ್ ರಾಜೇಶ್ ಕಸ್ಟಲಿ ಮೇಡಮ್ ತಾವು ಎಂಟೆಕ್ ಮಾಡಿದಿರಿ ಇ ಮಾಡಿದಿರಿ ಎಂಟೆಕ್ ಮಾಡಿದಿರಿ ಆಮೇಲೆ ಬಿ ಎಡ್ ಮಾಡಿದಿರಿ ಹೇಳಿ ನಿಮ್ಮ ನೀವು ಎಲ್ಲಿದ್ದೀರಿ ಯಾವ ವಿಭಾಗದಲ್ಲಿ ಇದ್ದೀರಿ ನಾನು ಈಗ ಸದ್ಯಕ್ಕೆ ಬಿ ಎಡ್ ಆದ ಕಾರಣ ಸೆಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಬೆಳ್ಮನಲ್ಲಿ ಟೀಚ್ ಮಾಡ್ತಾ ಇದ್ದೇನೆ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೇನೆ ಮೊದಲು ಸ್ವಲ್ಪ ಸಮಯ ಕಂಪನಿಯಲ್ಲಿ ಅದ ನಂತರ ಡಿಪ್ಲೊಮಾ ಕಾಲೇಜಲ್ಲಿ ಕೆಲಸ ಮಾಡಿದ್ದೆ ಕಾರಣಾಂತರಗಳಿಂದ ಅದನ್ನು ಬಿಟ್ಟು ಈಗ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿಮ್ಮ ಇಬ್ಬರ ಫ್ಯಾಮಿಲಿಯಲ್ಲಿ ಯಾರಾದರೂ ಟೀಚರ್ಸ್ ಇದ್ರೆ ಟೀಚಿಂಗ್ ಅನ್ನೇ ಆಯ್ಕೆ ಆಯ್ಕೊಂಡ್ರಿ ಯಾಕಂದ್ರೆ ಆಂಪಲ್ ಆಫ್ ಅಪರ್ಚುನಿಟೀಸ್ ವೇರ್ ದೇರ್ ಫಾರ್ ಸ್ಪೆಷಲಿ ಮೆಕ್ಯಾನಿಕಲ್ ಯಾಕಂದ್ರೆ ನೀವು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಆ ಟೈಮ್ನಲ್ಲಿ ಆದ್ರಿ ಹೌದು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಟೀಚಿಂಗಲ್ಲಿ ಇಲ್ಲ ಸೊ ನಂದು ಕೂಡ ಟೀಚಿಂಗಲ್ಲಿ ಹೋಗ್ಬೇಕಂತ ಒಂದು ಉದ್ದೇಶದಿಂದ ಬಂದದಂತಲ್ಲ ಇದು ಒಂಥರ ಅವಕಾಶಗಳು ಸಿಕ್ಕಿದಾಗ ಅದನ್ನ ಬಳಸ್ಕೊಂಡು ಟೀಚಿಂಗ್ ಅಲ್ಲಿ ಕಂಟಿನ್ಯೂ ಆದದ್ದು ಬಟ್ ಐ ಲೈಕ್ ಇಟ್ ಯಾವಾಗ ಒಮ್ಮೆ ನಾನು ಆ ಟೀಚಿಂಗ್ ಪ್ರೊಫೆಷನ್ಗೆ ಬಂದ ಮೇಲೆ ಸ್ಟೂಡೆಂಟ್ ಜೊತೆ ಒಂದು ಒಡನಾಟ ಆ ಥರ ನನಗೆ ಬಾರಿ ಖುಷಿ ಕೊಟ್ಟಿದ್ದು ಹಣಕ್ಕಿಂತ ಇದು ತುಂಬ ಆಗ್ಬೋದು ಮತ್ತೆ ನಾವು ಊರಲ್ಲೇ ಇರ್ತೇವೆ ನಾವು ಫಸ್ಟ್ ಅಲ್ಲಿ ಹಾಗೆ ನಮ್ಗೆಲ್ಲ ಬೇರೆ ಬೇರೆ ಹವ್ಯಾಸಗಳಿದೆ ಸೊ ಈ ಹವ್ಯಾಸಗಳನ್ನು ಇಟ್ಟುಕೊಂಡು ವರ್ಕ್ ಮಾಡಿಕೊಂಡು ಬದುಕಬೇಕಂದ್ರೆ ಊರಲ್ಲಿ ಮಾತ್ರ ಸಾಧ್ಯ ಈಗ ನಾವು ದುಬೈಗೆ ಹೋಗ್ಬೋದಿತ್ತು ಬೆಂಗಳೂರಿಗೆ ಹೋಗ್ಬೋದಿತ್ತು ಎಷ್ಟು ದುಬೈಯಲ್ಲಿ ಗಾಳ ಆಗ್ಬೋದು ಮೀನು ಹಿಡಿಬಹುದು ಅದಕ್ಕೆ ಶಿಕಾರಿ ಆಗೋದಿಲ್ಲ ಆಗುದಿಲ್ಲ ಮರ ಅದಕ್ಕೋಸ್ಕರ ಊರಲ್ಲೇ ಸರ್ ತಾವು ಹೇಳಿದ್ರಿ ತಾವು ಏನು ಹೇಗೆ ಹಂತ ಹಂತವಾಗಿ ಮೇಲಕ್ಕೆ ಬಂದಿದ್ದೀರಿ ಯಶಸ್ವಿಯ ಏಣಿಯ ಮೇಲೆ ಹತ್ತುವಾಗ ಆ ವಿವರಗಳನ್ನು ವಿದ್ಯಾರ್ಥಿಗಳಿಗೆ ನಡುವೆ ಕೋರ್ ಲೇಟ್ ಮಾಡಿ ಕೊಡ್ತೀರಿ ಅಂತ ಹೇಳಿ ಅದು ಸ್ವಲ್ಪ ಬಗ್ಗೆ ಹೇಳಿ ಅಂದರೆ ತುಂಬ ಜನ ಈಗಿನ ಪ್ರೆಸೆಂಟ್ ಜನ್ರೇಷನ್ ನಾವು ತುಂಬ ಸ್ಟೂಡೆಂಟ್ ಜೊತೆ ಒಡನಾಟ ಮಾಡುವ ನಮ್ಗೆ ಗೊತ್ತಾಗತ್ತೆ ಸ್ಟೂಡೆಂಟ್ಸ್ಗೆ ಮೇಯ್ನ್ ಆಗಿ ಒಂದು ಗೋಲ್ ಇಲ್ಲ ಲೈಫಲ್ಲಿ ಏನು ಮಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಇಲ್ಲ ಯಾಕೆಂದರೆ ಈಗಿನ ಮಕ್ಕಳಿಗೆ ಎಲ್ಲ ಸುಲಭವಾಗಿ ಸಿಗ್ತದೆ ಎಲ್ಲವೂ ಸಿಗ್ತದೆ ಸುಲಭವಾಗಿ ಏನು ಕಷ್ಟಪಡ್ಬೇಕಂತಿಲ್ಲ ನಮ್ಮ ಹಾಗೆ ಮರ ಹತ್ಬೇಕಂತಿಲ್ಲ ಏನು ಕೆಲಸ ಮಾಡಬೇಕಂತಿಲ್ಲ ಗೊಬ್ಬರ ಹೊತ್ಕೊಂಡು ಹೋಗ್ಬೇಕಂತಿಲ್ಲ ಏನಿಲ್ಲ ಏನು ಮಾಡೋದಿಲ್ಲ ಮನೆಯಲ್ಲಿ ಬಟ್ಟೆ ಕೂಡ ತೊಳೆಯೋದಿಲ್ಲ ಪ್ಲೇಟ್ ಕೂಡ ತೊಳೆಯೋದಿಲ್ಲ ಸೊ ಇಂಥ ಮಕ್ಕಳಿಗೆ ಬರೀ ಸುಲಭವಾಗಿ ಎಲ್ಲವೂ ಸಿಗುವಾಗ ನೆಕ್ಸ್ಟ್ ಏನು ಮಾಡಬೇಕಂತಲೇ ಅವರಿಗೆ ಗುರಿ ಗೊತ್ತು ಗುರಿ ಇಲ್ಲ ಸೊ ಏನಾಗ್ತದೆ ಎಂಡ್ ರಿಸಲ್ಟ್ ಅಂತ ಹೇಳಿದರೆ ಇಂಜಿನಿಯರಿಂಗ್ ಬರ್ತಾರೆ ಇಂಜಿನಿಯರಿಂಗ್ ಬಂದು ಅಲ್ಲಿ ಫೇಲ್ ಆಗ್ತಾರೆ ಅವರಿಗೆ ಒಂದು ಜಾಬ್ ಆಗೋದಿಲ್ಲ ಆಮೇಲೆ ಸಫರ್ ಆಗ್ತಾರೆ ನಮಗೆ ಹೇಗಿತ್ತು ಆ ಕಾಲ ನಾವು ಮೊದಲು ಕಷ್ಟಪಟ್ಟು ಹಾಡ್ಶಿಪ್ಪಿಂದ ಕಲಿತು ಮೇಲೆ ಬಂದು ಒಂದು ಒಳ್ಳೆಯ ಭವಿಷ್ಯವನ್ನು ಇಟ್ಕೊಂಡಿದ್ದೇವೆ ಅವರು ಹಾಗಲ್ಲ ಎಲ್ಲ ಇಷ್ಟವರಿಗೆ ಆರಾಮದಲ್ಲಿ ಆಯಿತು ಬದುಕನ್ನು ಒಳ್ಳೆ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಈಗ ನರಳು ಅಪ್ಪ ಅಮ್ಮನ ಸ್ಪೂನ್ ಫೀಡಿಂಗ್ ಈಗಿನ ಮಕ್ಕಳಿಗೆ ಜಾಸ್ತಿ ಆಗುತ್ತೆ ತುಂಬಾ ಜಾಸ್ತಿ ಆಗ್ತದೆ ತುಂಬಾ ಜಾಸ್ತಿ ಆಗ್ತದೆ ಪ್ರತ್ಯೇಕವಾಗಿ ಏನು ಹೇಳ್ಬೋದು ದಟ್ ಇಸ್ ಓಕೆ ನಾನು ಅವರಿಗೆ ತುಂಬಾ ಕಂಫರ್ಟ್ ಕೊಡಬೇಡಿ ಅಂತ ಹೇಳುದಿಲ್ಲ ಅವರಿಗೆ ಕಷ್ಟಗಳನ್ನು ತಿಳಿ ಹೇಳಿ ಮುಂದೆ ಏನು ಮಾಡಬೇಕು ಹೇಗಿರಬೇಕು ನೀವು ಏನು ಮಾಡಿದ್ರೆ ಏನ್ ಆಗ್ತೀರಿ ನಾನು ಅಷ್ಟೇ ಹೇಳುದು ಅವರಿಗೆ ನೀವತ್ತು ಇವತ್ತು ಏನ್ ಮಾಡ್ತಾ ಇದ್ದೀರಿ ನಾಳೆ ನೀವು ಏನ್ ಆಗ್ತೀರಿ ಈ ತರ ಮಾಡಿದ್ರೆ ಇಷ್ಟನೇ ಹೇಳುದು ನನ್ನ ಕಥೆಯನ್ನು ಹೇಳುದು ಅಥವಾ ನಾನು ನೋಡಿದ ಪರಿಸರದಲ್ಲಿ ನಾನು ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ತುಂಬಾ ಜನ ಸ್ನೇಹಿತರಿದ್ದಾರೆ ಅವರ ಬಗ್ಗೆ ಬಗ್ಗೆ ಲೈಫ್ ಬಗ್ಗೆ ನಾನು ಅವರಿಗೆ ಹೇಳ್ತೇನೆ ನೋಡಿ ಈ ಥರ ಮಾಡಿ ಇಲ್ಲಿ ಹೋದವರು ಇದ್ದಾರೆ ಈ ಥರ ಮಾಡಿ ಕೆಳಗೆ ಕೂತವರು ಇದ್ದಾರೆ ನಾ ಸ್ಟ್ರಗಲ್ ಮಾಡಿಕೊಂಡು ಮೇಲೆ ಹೋದವರು ಇದ್ದಾರೆ ಈ ಥರ ಬಿಂದಾಸ್ ಲೈಫು ಮಾಡಿ ಈಗ ಸ್ಟ್ರಗಲ್ ಮಾಡುವವರು ಇದ್ದಾರೆ ಸೊ ನಿಮಗೆ ಬಿಟ್ಟದ್ದು ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಸ್ಟ್ರಗಲ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಜಾಬ್ ಒಂದು ಜಾಬಿಗೆ ಹೋಗಿ ದೆನ್ ಎಂಜಾಯ್ ಯುವರ್ ಲೈಫ್ ಲೀವ್ ಯುವ ಲೈಫ್ ಡೋಂಟ್ ಸ್ಪಾಯ್ಲ್ ಯುವ ಲೈಫ್ ಅಂತೇಳಿ ಇದನ್ನು ಪ್ರತ್ಯೇಕವಾಗಿ ಹೇಳ್ತೇನೆ ನನ್ನ ಸ್ಟೋರಿ ನನ್ನ ಲೈಫ್ ಸ್ಟೋರಿ ನಾನು ಅವ್ರು ಯಾಕೆ ಹೇಳ್ತೇನೆ ಅಂದರೆ ಏನಾದರೂ ಮೋಟಿವೇಶನ್ ತಗೊಳ್ಳಿ ಇವನ ಹಾಗೆ ನಾವು ಆಗೋದು ಬೇಡ ನಾನೆಂದರೆ ಅಷ್ಟು ಕಷ್ಟಗಳನ್ನು ಮೆಟ್ಟುಕೊಂಡು ಬಂದವ ಸ್ವಲ್ಪ ನನ್ನ ಕರಿಯರ್ ಆಗುವಾಗ ಸ್ವಲ್ಪ ಲೇಟ್ ಆಯಿತು ಸೊ ನೀವು ಹಾಗೆ ಮಾಡಬೇಡಿ ಒಳ್ಳೆ ಟೈಮಲ್ಲಿ ಬೇಗ ಕ್ಲಪ್ತ ಟೈಮ್ ಸಮಯದಲ್ಲಿ ಒಳ್ಳೆ ಭವಿಷ್ಯಕ್ಕೆ ಹೋಗಿ ಅಂತ ನಾನು ಹೇಳ್ತೇನೆ ಮತ್ತು ಈಗಿನ ಮಕ್ಕಳಿಗೆ ಸ್ಟೋರಿ ತುಂಬ ಲೈಕ್ ಮಾಡ್ತಾರೆ ನಾನು ಕ್ಲಾಸಿಗೆ ಹೋಗೋ ಅವರು ಹೇಳೋದಷ್ಟೇ ಸರ್ ನಮಗೆ ಸ್ವಲ್ಪ ಮೋಟಿವೇಷನ್ ಕೊಡಿ ನಮಗೆ ಸ್ವಲ್ಪ ಸ್ಟೋರೀಸ್ ಕೊಡಿ ಪಾಠ ನಾವು ಬೇಕಾದ್ರೆ ಓದ್ಕೊಳ್ತೇವೆ ಅಂತ ಮೇಡಮ್ ನಿಮಗೆ ನಿಮ್ಮಿಬ್ಬರಿಗೆ ಎಷ್ಟು ಮಕ್ಕಳು ಏನು ಹೆಸರು ಏನು ಮಾಡ್ತಾ ಇದ್ದಾರೆ ಇಬ್ಬರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮಿಶಾಲ್ ಏಳು ವರ್ಷ ಎರಡನೇ ತರಗತಿಯಲ್ಲಿ ಆ್ಯಂಡ್ ಶೆಲ್ಲ ಎಲ್ ಕೆ ಜಿ ಇಬ್ಬರು ನನ್ನ ಜೊತೆ ಶಾಲೆಗೆ ನಾನು ಎಲ್ಲಿ ಕಳಿಸ್ತನೆ ಅಲ್ಲೇ ಬರ್ತಾ ಇದ್ದಾರೆ. ಮ್ಮ್ ಸರ್ ಎರಡು ಹೆಣ್ಣು ಮಕ್ಕಳು ಅಂತ ಹೇಳುವಾಗ ಬೇಸರ ಉಂಟಾ ಖುಷಿ ಉಂಟಾ? ಬೇಸರ ಇಲ್ಲ ಬೇಸರ ಯಾಕೆ? ಖುಷಿ ಗುಂಟೂ. ಖುಷಿಯಾಗಿದ್ದಾರೆ. ಅವರು ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದ್ದೇವೆ. ಹುಡುಗ ಬೇಕ ಅಂತ ಹೇಳिलं ಹುಡುಗರ ತರನೇ ಬೆಳಿಸ್ತೇವೆ ಅಲ್ಲ. ಮ್ಮ್ ಸೋ ಹೇಳಿ ಆಸೆ ಇಲ್ಲ. ಬೆಳಸೋ ಆಗದೇ ಅವರಿಗೆ ಹುಡುಗನ ತರನೇ ಬೆಳೆಸ್ತೇವೆ ಆತರ. 3 ರಕ್ಕೆ ಹೋಗಬಹುದು ಅದು ಹುಡುಗ ಆಗ್ತದೆ ಅಲ್ಲ ಸರಿ ಅಂದರೆ ಹುಡುಗ ಆಗ್ಲಿ ಹುಡುಗಿಯಾಗಲಿ ನಮ್ಮದೇ ಮಕ್ಕಳು ನಾವು ಆ ರೀತಿಯಲ್ಲಿ ಬೆಳೆಸ್ತೇವೆ ಅದರಲ್ಲಿ ಸಂತೃಪ್ತಿ ಇದೆ ಅಂತೇಳಿ ಅಂದರೆ ಈಗಿನ ಕಪಲ್ಸ್ಗಳಿಗೂ ಕೂಡ ಹುಡುಗ ಬೇಕು ಅಂತೇಳಿ ಇದೆ ಈಗಿನ ಕಪಲ್ಸ್ಗಳಿಗೂ ಕೂಡ ಟ್ರೆಂಡ್ ಚೇಂಜ್ ಆಗಲಿಲ್ಲ ಸರ್ ಸರ್ ಇಷ್ಟೆಲ್ಲ ಇದ ವಿಚಾರಗಳಲ್ಲಿ ತಾವು ಇದ್ದೀರಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ನೀವು ಆಗ್ತದೆ ಸರ್ ನಾವು ಇವರು ಸಪೋರ್ಟಿವ್ ಇದ್ದಾರೆ ಅಮ್ಮನೂ ಸಪೋರ್ಟಿವ್ ಇದ್ದಾರೆ ಸೊ ಎಲ್ಲ ಬ್ಯಾಲೆನ್ಸ್ ಆಗ್ತದೆ ಕಡೆಯಿಂದ ಸಪೋರ್ಟ್ ಇದ್ದ ಕಾರಣ ಎಲ್ಲ ನಾವೇ ಹೋಗಿ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ ಇವರು ಹೆಲ್ಪ್ ಮಾಡ್ತಾರೆ ಅಮ್ಮನೂ ಹೆಲ್ಪ್ ಮಾಡ್ತಾರೆ ಆಚೆಯಿಂದ ಅಮ್ಮನವರು ಹೆಲ್ಪ್ ಮಾಡ್ತಾರೆ ನಮ್ಮ ನೇಬರ್ಸ್ ಅವರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಎಲ್ಲರೂ ನಾವು ಕ್ಲೋಸ್ ಆಗಿದ್ದ ಕಾರಣ ನನ್ಗೆ ಬರ್ಡನ್ ಅಂತ ಹೇಳಿ ಯಾವಾಗ್ಲೂ ಆಗಿಲ್ಲ ಇವರು ನಾಟಕ ಕ್ಷೇತ್ರದಲ್ಲಿದ್ದಾರೆ ನಟನೆಯಲ್ಲಿದ್ದಾರೆ ಚಿತ್ರನಟರಾಗಿದ್ದಾರೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದಾರೆ ಆಮೇಲೆ ಕವಿ ಆಗಿದ್ದಾರೆ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಮತ್ತೆ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಭಾಷಣಕರಾಗಿದ್ದಾರೆ ನೀವೇನಾಗಿದ್ದೀರಿ ಮೇಡಮ್ ನಾನು ಆಗಿದ್ದೇನೆ ಅಲ್ಲ ಸಪೋರ್ಟ್ ಬೇಕಲ್ಲ ನಾನು ಇದೆಲ್ಲ ಮಾಡ್ಬೇಕಂತಾದ್ರೆ ಹಿಂದ್ಗಡೆ ಸ್ವಲ್ಪ ಸಪೋರ್ಟ್ ಅಂತ ಬೇಕಲ್ಲ ಮಕ್ಕಳಿಗೆ ನೋಡ್ಕೊಳ್ಲಿಕ್ಕೆ ಅಥವಾ ನನ್ನ ಯಾವುದೇ ಕೆಲಸ ಅಲ್ಲಿ ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ದೇರ್ ಶುಡ್ ಬಿ ಅ ಲೇಡಿ ಬಿಹೈಂಡ್ ಸೊ ಅವ್ರಿದ್ದಾರೆ ಸೊ ಕೆಲವೊಮ್ಮೆ ಅವರಿಗೂ ಬೇಜಾರಾಗ್ತಾರೆ ನಾನಂದ್ರೆ ಅವರಿಗೆಲ್ಲೋ ಟೈಮ್ ಕೊಡೋದಿಲ್ಲ ಅಂತ ಅವರಿಗೆ ಅನಿಸ್ತದೆ ಕೆಲವೊಮ್ಮೆ ನಾನು ಇಡೀ ದಿವಸ ಇಡೀ ರಾತ್ರಿ ಮನೆಯಲ್ಲಿ ಇಲ್ಲ ಅಂತ ಆದ್ರೆ ಅವರಿಗೂ ಬೇಜಾರಾಗ್ತದೆ ಗಂಡ ಇಲ್ಲ ಮನೆಯಲ್ಲಿ ಅಂತ ಹೇಳಿ ಆಗಾಗ ಸ್ವಲ್ಪ ಸಿಡಿಮಿಡಿಕೊಳ್ತಾರೆ ಆಮೇಲೆ ಸಮಾಧಾನ ಮಾಡ್ಕೊಳ್ತಾರೆ ಅಲ್ಲ ರಾತ್ರಿ ಮಾತ್ರ ಬೇಜಾರಾದದಲ್ಲ ಅದು ಹಗಲಿಗೂ ಕೂಡ ಬೇಜಾರಾಗಿ ಫೋನ್ ಮಾಡಿದ್ದುಂಟು ಹೇಳಿ ಕೇಳಿದೆ ಹೌದಾ ಗಡಿ ಗಡಿ ಫೋನ್ ಮಾಡೋದು ಅದಲ್ಲ ಇರ್ತದೆ ಇರ್ತದೆ ಸಾಮಾನ್ಯವಾಗಿ ಈಗಲೂ ಇರ್ತದೆ ಆಗಿಂದ ಈಗಲವರೆಗೂ ಇರ್ತದೆ ಏನ್ ಚೇಂಜ್ ಆಗಿದೆ ಹಾಗಾದ್ರೆ ಇದೇ ಬದಲಾವಣೆ ಮೇಡಮ್ ಅವರು ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಇರುವಾಗಂತ ಆಗುವಾಗ ಈಗ ನೀವು ಸೇಮ್ ಕ್ವಾಲಿಫಿಕೇಶನ್ ಬಿ ಎಮ್ ಟೆಕ್ ನಿಮ್ಮದೊಂದು ಬಿ ಎಡ್ ಆಯಿತು ಅವರದೊಂದು ಪಿ ಎಚ್ ಡಿ ಆಯಿತು ಅವರ ಹೆಸರು ಮುಂದೆ ಡಾಕ್ಟರ್ ಅಂತೇಳಿ ಹಾಕುವಂಥ ಹಕ್ಕು ಸಿಕ್ಕಿದೆ ಈಗ ನೀವು ಹೇಳ್ತೀರಿ ನಾನು ಫಿಸಿಕ್ಸ್ನಲ್ಲಿ ಎಮ್ ಎಸ್ ಸಿ ಮಾಡ್ತೇನೆ ಅಂತೇಳಿ ಪಿ ಎಚ್ ಡಿ ಮಾಡಬೇಕಂತ ಮನಸ್ಸುಂಟ ಮನಸ್ಸುಂಟು ಮಾಡ್ತೇನೆ ಮಾಡ್ತೀರಿ ಇದೆ ಇದೆ ಮಾಡಬೇಕು ನೋಡುವ ಶುಭ ಕುರ್ತೀನ್ ನಾನ್ ಆ ಹಠ ಬೇಕು ನನಗೆ ನನ್ನ ಬಾಯಲ್ಲಿ ಕರಿಬೇಕು ಡಾಕ್ಟರ್ ಆಶಾ ಪ್ರಿಯ ಕಸ್ತಲಿನು ಆತನ ಹೇಳಿ ಅಲ್ಲ ಬಟ್ ನನ್ಗೆ ಮನಸ್ ಕಲಿಯುವ ಮನಸ್ಸಿದೆ ನನಗೆ ಇನ್ನು ಕಷ್ಟ ಆಗಲ್ಲ ಇನ್ನು ಬೇಕಾದ್ರೆ ಈಗಲೂ ಕೂತ್ಕೊಂಡು ಅದು ಇದು ಸಾಲ್ವ್ ಮಾಡುದು ಅಂತ ಹೇಳಿ ನನ್ಗೆ ಮೇನ್ ಅವರೆಲ್ಲ ಅವರ ಹಬ್ಬಿಸಿ ಹೇಳಿದ್ರು ನನ್ಗೆ ಆತರ ಏನು ಇಲ್ಲ ಆತರ ನನ್ಗೆ ಕಲಿಯುವುದು ಸುಡುಕು ಕೊಟ್ರೆ ಮ್ಯಾಥಮ್ಯಾಟಿಕಲ್ ಸುಡುಕು ಅದನ್ನು ಬಿಟ್ಟು ಇಡೀ ಒತ್ತು ಬುಕ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಅದನ್ನ ಸಾಲ್ವ್ ಮಾಡ್ತೇನೆ ಸುಡುಕು ಹೌದಾ ಅದು ಕಷ್ಟ ನಮ್ಗೆ ನನ್ಗೆ ಆಗಲ್ಲ ಸುಡುಕು ಚಾಲೆಂಜಿಂಗ್ ಚಾಲೆಂಜಿಂಗ್ ಮತ್ತು ನೀವೇ ಎಲ್ಲಿಯಾದರೂ ಅವರು ಬರೆದದ್ದು ಗೀಚಿದ್ದು ಏನಾದರೂ ಓದ್ತೀರಾ ಮತ್ತೆ ಕಮೆಂಟ್ಸ್ ಏನಾದರೂ ಕೊಡ್ತೀರಾ ಇದು ಹೀಗಾಗ್ಬೇಕಿತ್ತು ಇದರ ಕ್ಲೈಮೇಟ್ ಬಟ್ ನನಗೆ ಅದು ಅರ್ಥ ಆಗಲ್ಲ ನಾನು ಓದ್ಬೇಕಂದ್ರೆ ಕಲಿ ಓದಿದ್ದಕ್ಕೂ ಅಕ್ಷರಗಳನ್ನು ಓದಿದ ತರ ಮಾಡಬೇಕಾಗತ್ತೆ ಅದನ್ನು ಡೀಪ್ಲಿ ಅರ್ಥ ಮಾಡಬೇಕಾದ್ರೆ ಅವರನ್ನೇ ಕೇಳಬೇಕಾಗ್ತದೆ ಅದರ ಒಳಗಿನ ಒಳಗಿನ ಅರ್ಥ ಏನು ಅರ್ಥ ಏನು ಕವಿತೆಯ ಒಳ ಅರ್ಥ ಏನು ಅಂತ ಹೇಳಿ ಸರಿ ಬಹಳ ಸುಂದರವಾಗಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡು ಬಂದಿದ್ದೀರಿ ಯಾಕೆಂದರೆ ಶಿಕ್ಷಣ ನೀವು ಇದ್ದಂಥ ಶಿಕ್ಷಕರು ಮತ್ತು ನೀವು ಶಿಕ್ಷಕರಾಗಿರುವಂಥ ಈಗ ಈಗಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗುವುದು ಎಷ್ಟು ಚಾಲೆಂಜಿಂಗ್ ಮೇಡಮ್ ನೀವು ಹೊಸಬರಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಜಾಯಿನ್ ಆಗಿದ್ದೀರಿ ಈಗಿನ ಆಗ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜ ಗಜ ಅಂತರ ಆಗ ಟೀಚರ್ ಕಲಿಯಲು ಕಲಿಯುವ ಮಕ್ಕಳು ಕಲಿಯುವುದಿಲ್ಲ ಅಂತ ಹೇಳಿದ್ರೆ ನನಗೂ ಪನಿಷ್ಮೆಂಟ್ ಸಿಕ್ಕಿದೆ ನಾನು ಈಗ ಹೈಸ್ಕೂಲಲ್ಲಿ ಇದ್ರು ಕೂಡ ಹೈಸ್ಕೂಲ್ ಸೈನ್ಸ್ ಟೀಚ್ ಮಾಡ್ತೇನೆ ನಾನು ನನಗೆ ಸೈನ್ಸ್ ಲೋವರ್ ಕ್ಲಾಸಿಗೆ ಮ್ಯಾಥ್ಸ್ ಮಾಡ್ತೇನೆ ಹೈಸ್ಕೂಲಿಗೆ ಸೈನ್ಸ್ ಮಾಡ್ತೇನೆ ಫಿಸಿಕ್ಸ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅವತ್ತು ಆಗ ನಾನು ಕಲಿಯುವಾಗ ನಾನು ಹೈಸ್ಕೂಲಲ್ಲಿರುವಾಗ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಒಂದು ಪೆಟ್ಟು ತಿನ್ಬೇಕಿತ್ತು ಐದು ಸಲ ಬರೀಬೇಕಿತ್ತು ಹೋಗಿ ಉಪ್ಪಿಸಬೇಕಿತ್ತು ಈಗಿನ ಮಕ್ಕಳಿಗೆ ಆತರ ಇಲ್ಲ ಬರೀಲಿಕ್ಕೆ ಕೊಟ್ಟರೆ ಬೆರಳು ಪೆಟ್ಟು ಕೊಟ್ಟರೆ ಪನಿಶ್ಮೆಂಟ್ ಆಗುತ್ತೆ ಫಿಸಿಕಲ್ ಪನಿಶ್ಮೆಂಟ್ ಶಬ್ದ ಹಾಕ್ಬೇಕೀಗ ನಿಷೇಧಿಸಲಾಗಿದೆ ನಂತರ ಟಿವಿಯಲ್ಲಿ ಬರುತ್ತೆ ನಿಂತ್ಕೊಳ್ಳಿಕ್ಕೆ ಹೇಳಿದ್ರೆ ಅವರಿಗೆ ಸ್ಟ್ರೈನ್ ಆಗುತ್ತೆ ಮತ್ತೆ ಮೆಂಟಲ್ ಹರಾಸ್ಮೆಂಟ್ 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 ಆಗುತ್ತೆ ಬೇರೆಯವರ ಎದುರಲ್ಲಿ ಇನ್ಸಲ್ಟ್ ಇನ್ಸಲ್ಟ್ ಆಗುತ್ತೆ ಸೊ ಆವಾಗಕ್ಕೂ ಈಗ ಅಜ್ಜ ಅಜ್ಜ ಅಂತರ ಇದೆ ತುಂಬಾ ಇದಿದೆ ಡಿಫ್ರೆನ್ಸ್ ಇದೆ ನಿಮ್ಗೆ ಇಬ್ಬರು ಮಕ್ಕಳಿದ್ದಾರೆ ಅವರಿಗೂ ಕೂಡ ಕಲಿಸುವ ಟೀಚರ್ಸ್ ಇದ್ದಾರೆ ಅವರಿಗೂ ಕೂಡ ಪನಿಶ್ಮೆಂಟ್ ಸಿಕ್ಕಿರ್ಬೋದು ವಾಟ್ ಮೇ ಬಿ ಯುವರ್ ರಿಯಾಕ್ಷನ್ ನಾನು ಹೇಳ್ತೇನೆ ಇದೇ ಸ್ಟ್ರೈನ್ ಆಗ್ತೀರಾ ಅಂತ ಹೇಳ್ತೀರಾ ನನ್ನ ಮಕ್ಕಳಿಗೆ ಇನ್ಸಲ್ಟ್ ಆಗ್ತದೆ ಅಂತ ಹೇಳ್ತೀರಾ ನನ್ನ ಮಕ್ಕಳ ನಿಮ್ಮ ಮಕ್ಕಳ ಪರವಾಗಿ ಟೀಚರ್ ಹತ್ರ ನನ್ನ ಮಕ್ಕಳ ಪರವಾಗಿ ಟೀಚರ್ ಹತ್ರ ನನ್ನ ಮಕ್ಕಳು ಕಲಿತಾರೆ ಈಗ ತುಂಬಾ ಸಣ್ಣವರಿದ್ದಾರೆ ಅವರಿಗೂ ಅಷ್ಟೇ ಗೊತ್ತಾಗುದಿಲ್ಲ ಅವರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಪನಿಶ್ಮೆಂಟ್ ಸಿಗುವಷ್ಟು ಅವರು ಅಂದ್ರೆ ಆ ಕ್ಲಾಸಿಗೂ ಹೋಗ್ಲಿಲ್ಲ ಅಂತ ಅನ್ಕೊಳ್ತೇನೆ ಸ್ವಾಮಿ ಪ್ಲೇ ಸ್ಕೂಲ್ ನಲ್ಲಿ ಪನಿಶ್ಮೆಂಟ್ ಸಿಗುತ್ತೆ ಕೆಲವೊಮ್ಮೆ ಅದಕ್ಕೂ ಕೂಡ ದಂಡೆತ್ತಿ ಬರುವ ಶಾಲಾ ಸಂಸ್ಥೆಗಳು ಶಾಲಾ ಸಂಸ್ಥೆಗಳು ಪನಿಶ್ಮೆಂಟ್ ಕೊಡುವುದನ್ನು ಫುಲ್ ಆಗಿ ನಿಷೇಧಿಸಿದ್ದಾರೆ ನಾನು ಸ್ವಲ್ಪ ದೊಡ್ಡ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೇನೆ ಏಯ್ಟೀನ್ ಪ್ಲಸ್ ಇಂಜಿನಿಯರ್ ಬರುವಾಗ ಹದಿನೆಂಟು ವರ್ಷ ಆಗತ್ತೆ ಅವರ ಅವರ ತನಗಳು ಬೇರೆ ಇರ್ತವೆ ಸೊ ಬೇಸಿಕಲಿ ನಾನು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರಂತ ಅಂತ ನೋಡ್ತೀನಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ ನಾನು ಯಾವುದೇ ಒಂದು ಸಬ್ಜೆಕ್ಟ್ ತಗೊಳ್ಳುವಾಗ ಅವರ ಎಕ್ಸ್ಪೆಕ್ಟೇಷನ್ ಎರಡು ಇರ್ತಾರೆ ಸೊ ಟೀಚರ್ ನಮ್ಮ ಜೊತೆ ಸ್ವಲ್ಪ ಜೋವಿಯಲ್ ಆಗಿರ್ಬೇಕು ಸ್ವಲ್ಪ ಕ್ಲೋಸ್ ಆಗಿರಬೇಕು ಇನ್ನೊಂದು ಜಾಸ್ತಿ ಅಸೈನ್ಮೆಂಟ್ ಗಳು ಕೊಡೋದಾಗ್ಲಿ ಅದಾಗ್ಲಿ ಇರಬಾರ್ದು ಮಾರ್ಕ್ಸ್ ಸ್ವಲ್ಪ ಬಿಂದಾಸ ಕೊಡಬೇಕು ಅದೇ ತರ ಅವ್ರಿಗೆ ಏನಾದ್ರು ಮೋಟಿವೇಷನಲ್ ಸ್ಟೋರೀಸ್ ಇದೆಲ್ಲ ನಾನೆಲ್ಲ ಅವ್ರ ಫೀಡ್ಬ್ಯಾಕ್ ತಗೊಂಡು ನನಗೆ ಗೊತ್ತಾಗಿದ್ದು ಸೊ ಸ್ವಲ್ಪ ಸ್ಟೋರೀಸ್ ಗಳನ್ನ ಹೇಳಬೇಕು ಆ ತರ ಮಾಡಿದ್ರೆ ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೇನೆ ಸೊ ನನಗೇನು ಚಾಲೆಂಜಿಂಗ್ ಅಂತ ಏನು ಅನಿಸ್ಲೇ ಇಲ್ಲ ನಾನು ಖುಷಿ ಖುಷಿಯಾಗಿ ಕ್ಲಾಸ್ ರೂಮ್ ಗೆ ಹೋಗ್ತೇನೆ ಎಲ್ಲ ನಗಡುವ ಮುಖಗಳನ್ನು ನೋಡ್ತೇನೆ ಅವ್ರ ಥರ ಮಾತಾಡ್ತೀನಿ ಸರ್ ನಿಮ್ಮದು ಏಯ್ಟೀನ್ ಪ್ಲಸ್ ಈಗ ವಾತಾವರಣ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘಟನೆಗಳಲ್ಲಿ ಕ್ಷೇತ್ರಗಳಲ್ಲಿ ಪಕ್ಷಗಳಲ್ಲಿ ತೊಡಗಿಸಿಕೊಳ್ತಾರೆ ನೀವು ಮಾತಿನಲ್ಲಿ ಒಂದು ಎಕ್ಸಾಂಪಲ್ ಕೊಡುವಾಗ ದೇಶದ ಪ್ರಸ್ತುತ ಪರಿಸ್ಥಿತಿ ರಾಜ್ಯದ ಪ್ರಸ್ತುತ ಪರಿಸ್ಥಿತಿ ಎಲ್ಲ ಹೇಳುವಾಗ ಕೆಲವರಿಗೆ ಅದು ತಾಗುವುದುಂಟು ಯಾಕೆಂದ್ರೆ ಅವರದ್ದು ಈಗೋಯಿಸ್ಟಿಕ್ ಲೈಫ್ ಹಾಗೆ ಏನಾದರೂ ಮಚಮಚಾದದ್ದುಂಟಾ ಇಲ್ಲ ನಾನು ಯಾವಾಗಲೂ ಧರ್ಮದ ಬಗ್ಗೆ ಆಗಲಿ ರಾಜಕೀಯದ ಬಗ್ಗೆ ಆಗಲಿ ಕ್ಲಾಸಿನಲ್ಲಿ ಮಾತಾಡೋದೇ ಇಲ್ಲ ಮತ್ತೆ ಅವರಿಗೆ ನಾನು ಕೆಲವರಿಗೆ ಅವರಿಗೆ ಕಿವಿಮಾತು ಹೇಳಿದ್ದೇನೆ ಕ್ಲಾಸಿನಲ್ಲಿ ಬಿಡಿ ನೀವು ಕ್ಲಾಸಲ್ಲಿ ಬಿಡಿ ಹೊರಗಡೆ ಕೂಡ ವಾಟ್ಸಪ್ಪಲ್ಲಿ ಆಗಲಿ ಎಲ್ಲಿ ಆಗಲಿ ಧರ್ಮದ ಬಗ್ಗೆ ರಾಜಕೀಯದ ಬಗ್ಗೆ ಯಾವುದೇ ಕಮೆಂಟ್ಗಳನ್ನು ಮಾಡಬೇಡಿ ನೀವು ಏನಿದ್ರೂ ನಿಮ್ಮ ಶಿಕ್ಷಣದ ಬಗ್ಗೆ ಗಮನ ಕೊಡಿ ಒಂದು ಒಳ್ಳೆ ಮಾನವರಾಗಿ ನೀವು ಬದುಕಿ ಅದೇ ರೀತಿ ನಿಮ್ಮ ಫ್ಯಾಮಿಲಿಗೆ ನಿಮಗೋಸ್ಕರ ಬದುಕಿ ಅದೇ ರೀತಿ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಗುರಿಯನ್ನು ಹೊಂದಿಕೊಳ್ಳಿ ಆ ಗುರಿಯನ್ನು ರೀಚ್ ಆಗಿ ಒಳ್ಳೆಯ ಒಂದು ಮ ನಾಗರಿಕರಾಗಿ ಇಂಡಿಯಾ ನಮ್ಮ ಭಾರತ ದೇಶ ಒಳ್ಳೆ ನಾಗರಿಕರಾಗಿ ಅಷ್ಟೇ ನಾನು ಅವರಿಗೆ ಒತ್ತು ಕೊಟ್ಟು ಹೇಳೋದು ಅದು ಬಿಟ್ಟು ನಾನು ಬೇರೆ ಏನು ಅವರಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಅವರಿಗೆ ಬೇರೆ ಬೇರೆ ಕಡೆಯಿಂದ ತುಂಬ ಬರ್ತದೆ ತುಂಬ ಸಿಗ್ತದೆ ಅದನ್ನು ಅನಲೈಸ್ ಮಾಡಿ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಅವರಿಗೆ ಬಿಟ್ಟದು ನಾನು ಯಾವುದರ ಬಗ್ಗೆ ಕೂಡ ಕಮೆಂಟ್ ಮಾಡಲಿಕ್ಕೆ ಅಥವಾ ಅವಾಗ ಅದರ ಬಗ್ಗೆ ಅವರಿಗೆ ಪಾಠ ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದ್ದೀರಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಸಿ ಎಸ್ ಬಂದಿದೆ ಕಂಪ್ಯೂಟರ್ ಸೈನ್ಸ್ ಅದು ಇದರಲ್ಲ ಇದೆ ನಿಮ್ಮ ಇಂಟೆ ಹೇಗಿದೆ ಮೆಕ್ಯಾನಿಕಲ್ಗೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕಾಲೇಜಲ್ಲಿ ಅಂತಲ್ಲ ಎಲ್ಲ ಕಡೆ ಮೆಕ್ಯಾನಿಕಲ್ ಟ್ರೆಂಡಿಂಗ್ ಟ್ರೆಂಡ್ ಸ್ವಲ್ಪ ಕಮ್ಮಿ ಲಾಸ್ಟ್ ತ್ರೀ ಇಯರ್ಸಿಂದ ಬಟ್ ಈ ವರ್ಷ ನಿಟ್ಟೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಫುಲ್ ಅಡ್ಮಿಷನ್ ಆಗಿದೆ ನಾವು ಎಣಿಸಿದ್ದಕ್ಕಿಂತ ಜಾಸ್ತಿ ಅಡ್ಮಿಷನ್ ಆಗಿದೆ ಮೋಸ್ಟ್ಲಿ ಇದೇ ಟ್ರೆಂಡ್ ಮುಂದೆ ಬರೀಬೋದು ಬೇರೆ ಕಾಲೇಜಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಇದ್ದಾರೆ ಅವರು ಕೇಳೋ ಅವರು ಹೇಳ್ತಾರೆ ನಮ್ಮ ಕಾಲೇಜಲ್ಲಿ ಕೂಡ ಈ ಸಾರಿ ಮೆಕ್ಯಾನಿಕಲ್ಗೆ ಒಳ್ಳೆ ಅಡ್ಮಿಷನ್ ಇದೆ ಅಂಥೇಳಿ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಲೈಕ್ ತುಂಬ ಡಿಮಾಂಡ್ ಈಗ ತುಂಬ ಡಿಮ್ಯಾಂಡ್ ಇರುವಾಗ ಸಪ್ಲೈ ಜಾಸ್ತಿ ಆಗೇ ಆಗ್ತದೆ ಈಗ ಏನಾಗಿದೆ ಯಾವಾಗ ನಮ್ಮ ಭಾರತದಲ್ಲಿ ಈ ಸರ್ವಿಸ್ ಸೆಕ್ಟರ್ ಜಾಸ್ತಿ ಆಯ್ತಾ ಹೋ ಹೋಯ್ತು ಐ ಟಿ ಸೆಕ್ಟರ್ ಬೆಳೀತಾ ಹೋಯಿತು ಆಗ ತುಂಬ ಡಿಮಾಂಡ್ ಕ್ರಿಯೇಟ್ ಆಯಿತು ಆಗ ಇಲ್ಲಿ ಜನ ಇರಲಿಲ್ಲ ಆಗ ತುಂಬ ದೊಡ್ಡ ದೊಡ್ಡ ಸ್ಯಾಲ್ರಿಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಕಾಲೇಜ್ಗಳಲ್ಲಿ ಇಂಟೇಕ್ ಜಾಸ್ತಿ ಆಯಿತು ಅಡ್ಮಿಷನ್ ಜಾಸ್ತಿ ಆಯಿತು ಬಟ್ ಈಗ ಆ ಡಿಮ್ಯಾಂಡ್ ಉಂಟಾ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಸಪ್ಲೈ ಇಲ್ಲಿ ಜಾಸ್ತಿ ಇದೆ ಒಂದು ದೊಡ್ಡ ಕಂಪನಿಯಿಂದ ಮೂರು ಸಾವಿರ ಸೊ ಈಗ ಏನಾಗಿದೆ ಪ್ರಸ್ತುತ ಪರಿಸ್ಥಿತಿಯನ್ನ ಪೋಷಕರು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು ಸೊ ಅದನ್ನು ಅರ್ಥ ಮಾಡಿಕೊಂಡು ಮೆಕ್ಯಾನಿಕಲ್ ಅಥವಾ ಕೋರ್ ಬ್ರಾಂಚಸ್ ಅಂತ ಹೇಳ್ತೇವೆ ನಾವು ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಕೋರ್ ಬ್ರಾಂಚಸ್ ಅಂತ ಕರಿತೇವೆ ಈ ಬ್ರಾಂಚ್ಗಳಲ್ಲಿ ಕೂಡ ಯಾಕೆ ನಾನು ಯಾರೋ ಯಾರು ತುಂಬ ಜನ ಕೇಳ್ತಾರೆ ಸರ್ ಯಾವುದು ಒಳ್ಳೆ ಬ್ರಾಂಚ್ ನಿಟ್ಟಲ್ಲಿ ನಾನು ಯಾವ ಸ ಬ್ರ್ಯಾಂಚ್ಗೆ ಜಾಯ್ನ್ ಆಗಬೇಕಂತ ತುಂಬ ಜನ ಕೇಳ್ತಾರೆ ಪೋಷಕರು ನಾನು ಏನು ಹೇಳ್ದೇನೆ ಎಲ್ಲ ಬ್ರಾಂಚ್ಗಳು ಸಮಾನ ಎಲ್ಲವೂ ನಿಮಗೆ ಒಂದೇ ಲೆಕ್ಕ ಬಟ್ ನಿಮ್ಮ ಮಗನಿಗೆ ಮಗಳಿಗೆ ಯಾವುದ್ರಲ್ಲಿ ಆಸಕ್ತಿ ಉಂಟು ಆ ಬ್ರಾಂಚಿಗೆ ನೀವು ಜಾಯಿನ್ ಮಾಡಿ ಒಳ್ಳೆ ಅದೇ ಪ್ರಶ್ನೆಗೆ ಬರುತ್ತಾನೆ ಟೆಂತ್ ಆದಮೇಲೆ ನೀವು ಏನು ಮಾಡ್ತೀರಾ ಅಂತ ಕೇಳ್ತೇನೆ ನಾನು ನಾನು ಹತ್ತನೇ ಕ್ಲಾಕ್ ಕ್ಲಾಸಿಗೆ ಕಲಿಸುವ ಬಡ ಮಾಸ್ಟರ್ ಸೊ ಅವರ ಹತ್ರ ಕೇಳ್ತೇನೆ ನಾನು ಎಲ್ಲರ ಹತ್ರ ಬಾಯಿ ಇರೋದು ಇಂಜಿನಿಯರ್ ಅಥವಾ ಡಾಕ್ಟರ್ ಫಿನ್ಲ್ಯಾಂಡ್ನ ಒಂದು ಕತೆ ವರ್ಲ್ಡ್ಸ್ನ ಮೋಸ್ಟ್ ಹ್ಯಾಪಿ ಕಂಟ್ರಿ ಅಂದರೆ ಫಿನ್ಲ್ಯಾಂಡ್ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಪಡೆದವರು ಬೇಸಿಕ್ ಅಂದರೆ ಟೆಂತ್ನಲ್ಲಿ ಟೀಚರ್ ಅವರು ಟೀಚರ್ ಆಗ್ತಾರೆ ಅವರ ಥರ್ಡ್ ಫೋರ್ತ್ ನಂತರ ಪ್ರಿಪ್ರೇಷನ್ ಬರೋದು ಇಂಜಿನಿಯರ್ ಡಾಕ್ಟರ್ಸ್ಗಳು ನಮ್ಮಲ್ಲಿ ನೀವು ಪೇರೆಂಟ್ಸ್ಗಳು ಕೇಳ್ತೀರ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳು ಕೇಳ್ತೀರಂತ ಹೇಳಿಲ್ಲ ನಮ್ಮಲ್ಲಿ ಪೇರೆಂಟ್ಸ್ ಒತ್ತಡ ಟೆಂತ್ ಆದಮೇಲೆ ನೀನು ಸೈನ್ಸ್ ತೆಕೊಳ್ಬೇಕು ಸೈನ್ಸ್ ತೆಕಳ ಇಂಜಿನಿಯರ್ ಆಗಬೇಕು ಆ ಮಗುವಿಗೆ ಇಂಟ್ರೆಸ್ಟ್ ಉಂಟಾ ಸರ್ ಇಲ್ಲ ತುಂಬ ಜನರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ನನಗೆ ಅಂತ ತುಂಬ ಕೇಸ್ಗಳಾಗಿದೆ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಂಟ್ರೆಸ್ಟ್ ಉಂಟು ಆದರೆ ಅವರನ್ನು ಫೋರ್ಸ್ ಮಾಡಿಸಿ ಇಲ್ಲಿ ಇಂಜಿನಿಯರಿಂಗ್ ಕಳಿಸ್ತಾರೆ ಪಾಪ ಅವರಿಗೆ ಕಲಿಯಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಅವರಿಗೆ ಆಗಿ ಹೇಳೋದು ಯಾವಾಗ ನನಗೆ ಪೋಷಕರು ಕೇಳ್ತಾರೆ ಯಾವ ಬ್ರಾಂಚ್ ಒಳ್ಳೇದಂತ ಆಗ ನಾನು ಕೇಳ್ತೇನೆ ಮೊದಲು ನಿಮ್ಮ ಮಗನ ಹತ್ರ ಮಗಳ ಹತ್ರ ಕೇಳಿ ಅವರಿಗೆ ಇಂಜಿನಿಯರಿಂಗ್ ಮಾಡಬೇಕಾ ಮಾಡಬೇಕಾದ್ರೆ ಎಲ್ಲಿ ಇಂಟ್ರೆಸ್ಟ್ ಉಂಟು ಅವರಿಗೆ ತಿಳಿಬೇಕಂತ ನಾನು ಹೇಳ್ತೇನೆ ಮೆಕ್ಯಾನಿಕಲಲ್ಲಿ ಎಲೆಕ್ಟ್ರಿಕಲ್ಲಿ ಸಿವಿಲಲ್ಲಿ ಅಥವಾ ಎ ಐ ಡಿ ಎಸ್ ಇಲ್ಲಿ ಎ ಎ ಎಮ್ ಎಲ್ ಇಲ್ಲಿ ಸಿ ಎಸ್ ಇರಲಿ ಐ ಎಸ್ ಇಲ್ಲಿ ಯಾವ ಯಾವ ಬ್ರಾಂಚಲ್ಲಿ ಏನೇನು ಕಲೀಲಿ ಅಂತ ನಾನು ಹೇಳ್ತೇನೆ ಆಮೇಲೆ ಅವರು ಅವರ ಇಂಟ್ರೆಸ್ಟ್ ನೋಡಿಕೊಂಡು ಆ ಕೋರ್ಸಿಗೆ ಜಾಯಿನ್ ಆಗಲಿ ಅದು ಬಿಟ್ಟು ಯಾವುದು ಒಳ್ಳೆಯದುಂಟು ಯಾವುದು ತಗೊಂಡ್ರೆ ಜಾಸ್ತಿ ದುಡಿಲಿಕ್ಕೆ ಆಗ್ತದೆ ಅಂತ ಎಲ್ಲ ಯೋಚನೆಗಳನ್ನು ಇಡಬೇಡಿ ಅಂತ ನಾನು ಅವರಿಗೆ ಸುಮಾರು ಸರ್ತಿ ಕಿವಿ ಮಾತುಗಳನ್ನು ತುಂಬ ಪೋಷಕರಿಗೆ ನಾನು ಹೇಳಿದ್ದೇನೆ ತಾವು ಎಮ್ ಸಿ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ ನಿಮ್ಮ ನೀವು ಅದರ ನಡುವೆ ಬಿಡುವಿರುವಾಗ ಸಮಯಕ್ಕೆ ತಕ್ಕಂತೆ ಗೇಮ್ಸ್ಗಳನ್ನೆಲ್ಲ ಮಾಡ್ತೀರಿ ಒಂದು ಗೇಮ್ಸ್ ಮಾಡುವ ಈಗ ನಮ್ಮ ಗೇಮ್ಗಳು ಭಾರಿ ಇಂಟ್ರೆಸ್ಟಿಂಗ್ ಇವೆ ಅಂತೇಳಿ ಕೇಳಿದೆ ನಾನು ಸೊ ಆಶರ್ ಅವರನ್ನು ಚೂಡಿದರಲ್ಲಿ ನೋಡಿದ್ದು ನಾನು ಜಾಸ್ತಿ ಅಥವಾ ಅವರು ಅದರಲ್ಲೇ ಇರೋದು ಜಾಸ್ತಿ ಈಗ ಶಾಲೆಗೆ ಹೋಗ್ತಾರೆ ಹಾಗಾಗಿ ಸೀರೆ ಉಟ್ಟಿದ್ದಾರೆ ಸೊ ಅವರ ಸೀರೆಯಲ್ಲಿ ಒಟ್ಟು ಎಷ್ಟು ನೆರಿಗೆ ಇದೆ ಒಂದು ಹತ್ತು ಹದಿನೈದು ಇರ್ಬೋದು ಹತ್ತು ಹದಿನೈದು ಒಂದು ಫೈನಲ್ ಹತ್ತು ಹದಿನೈದು ಒಂದು ಅಲ್ಲ ನೋಡ್ಲಿಕ್ಕಿಲ್ಲ ಸರ್ ಹನ್ನೆರಡು ಇರ್ಬೋದು ಹನ್ನೆರಡು ಇರ್ಬೋದು ಸರಿ ಲೆಕ್ಕ ಮಾಡುವ ಈಗ ನೀವು ಲೆಕ್ಕ ಮಾಡ್ಬೇಕು ಈಗ ಸರಿ ಸರಿ ಹೇಳಿ ಸರ್ ನೀವು ಹೇಳಿದಿರಿ ಮೊದಲಿಗೆ ಹತ್ತರಿಂದ ಹದಿನೈದು ಆಮೇಲೆ ಹನ್ನೆರಡಕ್ಕೆ ಬಂದು ನಿಂತುರಿ ಹಾ ಮೇಡಮ್ ನೀವೇನು ಹೇಳಿಲ್ಲಲ್ಲ ಎಷ್ಟಿದೆ ಅಂತ ಹೇಳಿ ನೋಡಿ ಅವರು ಹನ್ನೆರಡು ಹದಿನೈದು ಲೆಕ್ಕ ಮಾಡ್ತಾರೆ ಅವರು ನನಗೆ ಎಲ್ಲಿಂದ ಲೆಕ್ಕ ಮಾಡುದಾ ಇಲ್ಲಿಂದವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏ ಎಂಟೇ ಎಂಟು ಇರುದ ಎಲ್ಲ ಅದು ಏಳು ಅದೆಂಟು ಸರಿ ಯಾವಾಗಾದ್ರೂ ಅವ್ರು ಹೊರಡುವಾಗ ನೆರೆಗೆ ಇಡ್ತೀರಾ ನೀವು ಹೇಳಿ ಹಿಡೀಲಿಕ್ಕೆ ಹೇಳ್ತಾರ ಇಲ್ಲ ಅದರಲ್ಲಿ ಹಿಂದಿನಿಂದ ಎಳಿಲಿಕ್ಕೆ ಹೇಳ್ತಾರ ಹಿಂದಿನಿಂದ ಎಳೆಯಲಿ ಕೇಳುದಿಲ್ಲ ಮುಂದಿನಿಂದಲು ಎಳೆಯಲಿಕ್ಕೆ ಕೇಳುದಿಲ್ಲ ಸೀರೆ ಸೀರೆ ಸ್ವಲ್ಪ ಹೇಳ್ತಿರ್ತಾರೆ ಬಟ್ ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ ತಲೆ ಕೆಡಿಸಿಕೊಳ್ಳು ಇಲ್ಲ ಡೈಲಿ ಅವಳು ಶಾಲೆಗೆ ಹೋಗುವಾಗ ಅವಳೇ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾಳೆ ನಾನು ಬಿಜಿ ಇರ್ತೇನೆ ಮಕ್ಕಳಿಗೆ ರೆಡಿ ಮಾಡುದ ಟಿಫಿನ್ ರೆಡಿ ಮಾಡುದ ಸೊ ಅವಳು ಏನು ನನ್ಗೆ ಆತರ ಬ ಸ್ವಲ್ಪ ನೆರಿಗೆ ಇಡೀರಿ ನೆರಿಗೆ ಮಾಡಿ ಅಂತ ಅವಳು ಹೇಳುದಿಲ್ಲ ನಾನು ಆಗೂ ಕೂಡ ಇಷ್ಟವರಿಗೆ ಹೋಗ್ಲಿಲ್ಲ ಸೀರೆಯ ನೆರೆಗೂ ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನೈದು ಇರಬೇಕಾದ್ರೆ ಜಾಸ್ತಿ ಇರಬೇಕಾದ್ರೆ ಹೆಂಡತಿಯ ಸೊಂಟ ಸಪುರ ಇರಬೇಕಂತೆ ಸಪುರ ಸರಿ ಸರ್ ಈಗ ಶಿಕ್ಷಕರ ದಿನಾಚರಣೆಗೆ ತಾವು ದಂಪತಿಗಳೇ ಆಗಿದ್ದೀರಿ ನಿಮ್ಮ ಸಂದೇಶ ಏನು ಶಿಕ್ಷಕ ಬಂಧು ಮಿತ್ರರಿಗೆ ನಾನೇನು ತುಂಬ ಅನುಭವಸ್ಥ ಶಿಕ್ಷಕ ಅಂತ ನಾನು ಬಟ್ ನಾವು ಕಲಿಸುವಾಗ ಎರಡು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ನಾನು ಇಟ್ಕೊಳ್ಳುವಂಥದ್ದು ನೀವು ಇಟ್ಕೊಳ್ಳೇಬೇಕಂತಲ್ಲ ನಾನು ಒಬ್ಬ ಸಕ್ಸಸ್ಫುಲ್ ಅಥವಾ ಸ್ವಲ್ಪ ಫೇಮಸ್ ಶಿಕ್ಷಕ ಆಗಿದ್ದೇನಾದರೆ ಫೇಮಸ್ ಅಂತ ಹೇಳೋದಿಲ್ಲ ಸಕ್ಸಸ್ಫುಲ್ ಅಂತ ಹೇಳ್ಬೋದು ನನಗೆ ಒಳ್ಳೆ ವಿದ್ಯಾರ್ಥಿ ಮೆಚ್ಚಿದ ಶಿಕ್ಷ ಹಾಂ ವಿದ್ಯಾರ್ಥಿಗಳು ಮೆಚ್ಚಿದ್ದಾರೆ ಒಳ್ಳೆ ಫೀಡ್ಬ್ಯಾಕ್ ರೇಟಿಂಗ್ ನಾನು ಕೊಡ್ತಾರೆ ಸೊ ತುಂಬ ಜನ ಫೋನಲ್ಲಿ ಅಥವಾ ಮೆಸೇಜಲ್ಲೂ ಹೇಳ್ತಾರೆ ಸೊ ಎರಡು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ತೇನೆ ಒಂದು ವಿಷಯ ಏನಂತ ಹೇಳಿದರೆ ಮಕ್ಕಳಿಗೆ ಸ್ವಲ್ಪ ಬುದ್ಧಿವಾದ ಹೇಳುವಂಥದ್ದು ಅದನ್ನು ಆ ಥರನೇ ಹೇಳಬೇಕು ಅವರಿಗೆ ಯಾವ ಥರ ಅರ್ಥ ಮಾಡಿಸ್ಕೊಳ್ಳು ಆ ಥರನೇ ಹೇಳಬೇಕು ಕಥೆಗಳ ಮುಖಾಂತರ ಅಥವಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳ ಮುಖಾಂತರ ಅದು ಅವರ ಮನಸ್ಸಿಗೆ ತಲುಪುವ ಹಾಗೆ ಇಮೋಷ್ನಲ್ ಸ್ವಲ್ಪ ಅದರಲ್ಲಿ ಥಿಂಗ್ಸ್ ಆ್ಯಡ್ ಆಗಿರಬೇಕು ಸೊ ಅದು ಒಂದು ಕಲೆ ಸೊ ಆ ಕಲೆಯನ್ನು ನೀವು ರೂಢಿಸ್ಕೊಂಡು ಅವರನ್ನು ಇಮೋಷ್ನಲಿ ನೀವು ಸ್ವಲ್ಪ ಮೋಟಿವೇಟ್ ಮಾಡುವಂಥದ್ದು ಅದು ಮಾಡಿದರೆ ತುಂಬ ಒಳ್ಳೆಯದು ಅವರ ಒಂದು ಒಳ್ಳೆಯ ಒಳ್ಳೆ ಅಂದರೆ ಬೆಟರ್ ಲೈಫಿಗೆ ಅದು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೆಕೆಂಡ್ ಥಿಂಗ್ ನಾನು ಹೇಳೋದು ಅಂತ ಹೇಳಿದ್ರೆ ನಾವು ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡ್ತೇವೆ ಕೆಲವೊಮ್ಮೆ ಔಟ್ ಆಫ್ ದ ವೇ ಎಲ್ಲ ಹೆಲ್ಪ್ ಮಾಡ್ತೇವೆ ಬಟ್ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದೆಮ್ ಸೊ ನಾವೇನಾದರೂ ಅವರಲ್ಲಿ ಅಪೇಕ್ಷೆಯನ್ನು ಇಟ್ಕೊಂಡ್ರೆ ಅವರು ಅದಕ್ಕೆ ಮೀಟ್ ಆಗದಿದ್ದರೆ ಸೊ ನಾವೇನೋ ಹೆಲ್ಪ್ ಮಾಡ್ತೇವೆ ನಾವು ಎಣಿಸ್ತೇವೆ ಇವ್ನು ನನಗೆ ನೆನ್ಪಿಡ್ತಾನ ಅಂತೇಳಿ ಎಲ್ಲೋ ನಮಗೆ ಸಿಗ್ತಾರೆ ಅವರು ಅವರು ನಮಗೆ ನೆ ನಮ್ಮ ಪರಿಚಯವೇ ಇಲ್ಲದಾಗೆ ಮಾಡ್ತಾರೆ ಸೊ ಆಗ ಕೆಲವೊಮ್ಮೆ ಮನಸ್ಸಿಗೆ ನೋವಾಗೋದುಂಟು ನಾನು ಅವನಿಗೆ ಕಲಿಸಿದ್ದೇನೆ ನಾನು ಅವನಿಗೆ ಒಳ್ಳೆ ಮಾಡಿ ಕಲಿಸಿದ್ದೇನೆ ಅಥವಾ ಏನೋ ಅವನಿಗೆ ಹೆಲ್ಪ್ ಮಾಡಿದ್ದೇನೆ ಅವನಿಗೆ ಸೊ ಕೆಲವೊಮ್ಮೆ ಅವರು ನಮ್ಮ ಕ್ಯಾಬಿನ್ಗೆ ಬರ್ತಾರೆ ನಾವು ಹೇಳ್ಕೊಡ್ತೀವಿ ಕಲಿಸ್ಕೊಡ್ತೀವಿ ಅಥವಾ ಕೆಲವರಿಗೆ ನಾನು ಜಾಬಿಗೂ ಹೆಲ್ಪ್ ಮಾಡಿದ್ದೆ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದೇನೆ ಒಳ್ಳೊಳ್ಳೆ ಕಂಪನಿಯಲ್ಲಿ ಜಾಬಿಗೆ ಹೋಗ್ಲಿಕ್ಕೆ ಅಥವಾ ನನ್ನ ಪರಿಚಯದಲ್ಲಿ ಎಲ್ಲರೂ ಜಾಬ್ ಆಗೋಲಿ ಅವ್ರಿಗೆ ಹೆಲ್ಪ್ ಮಾಡಿದ್ದೇನೆ ಬಟ್ ಆ ತುಂಬ ಜನರಲ್ಲಿ ನೈಂಟಿ ಪರ್ಸೆಂಟನ್ನು ಮರೆತು ಬಿಡ್ತಾರೆ ಸೊ ತೊಂದರೆ ಇಲ್ಲ ಅದಕ್ಕೋಸ್ಕರ ನಾನು ಅವರೆಲ್ಲೋ ನೆನಪು ಮಾಡ್ತಾರೆ ನನಗೆಲ್ಲೋ ಟೀಚರ್ಸ್ ಡೇಗೆ ವಿಶ್ ಮಾಡ್ತಾರೆ ಅಥವಾ ಅವರೆಲ್ಲೋ ಊರಿಗೆ ಬಂದಾಗ ನನಗೆ ಸಿಗ್ತಾರೆ ಅದು ಎಲ್ಲೋ ಅಟ್ಲೀಸ್ಟ್ ಮುಂದೆ ಸಿಗುವಾಗಾದರೂ ಒಂದು ಮಾತಾಡ್ತಾರೆ ಅಥವಾ ಒಂದು ಸ್ಮೈಲ್ ಕೊಡ್ತಾರೆ ಅಂತ ಅಪೇಕ್ಷೆ ಇಟ್ಟುಕೊಂಡಿದೆ ಮುಂಚೆ ಈಗ ಅಪೇಕ್ಷೆ ಇಲ್ಲ ಯಾಕೆಂದರೆ ಆ ಅಪೇಕ್ಷೆಗಳು ಸಾಕಷ್ಟು ಬಾರಿ ಸುಳ್ಳಾಗಿವೆ ಅದರಿಂದ ಬೇರೆಯವ್ರ ಹತ್ರ ನಾನು ಹೇಳೋದೆ ಅಷ್ಟೇ ಸ್ಟೂಡೆಂಟ್ಗಳನ್ನು ಅವರನ್ನು ಕರೆಕ್ಟಾಗಿ ನೀವು ತಿದ್ದಿಸಿಕೊಂಡು ಅವರಿಗೆ ಒಂದು ಒಳ್ಳೆ ಲೈಫಿಗೆ ಹೋಗಲಿಕ್ಕೆ ಖಂಡಿತವಾಗಿ ಮೋಟಿವೇಟ್ ಮಾಡಿ ಖಂಡಿತವಾಗಿ ಅವಳಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಏನು ಆಗ್ತದೆ ಎಲ್ಲ ಸಹಾಯಗಳನ್ನು ಮಾಡಿ ಆದರೆ ಅಪೇಕ್ಷೆ ಮಾತ್ರ ಇಟ್ಕೊಳ್ಬೇಡಿ ಅವರು ನಿಮಗೆ ವಾಪಸ್ ಬರ್ತಾರಂತೆ ನೈಂಟಿ ನೈನ್ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಹಿಂದೆ ಬರೋದೇ ಇಲ್ಲ ಹಾರ್ಡ್ಲಿ ಟೂ ತ್ರೀ ಪರ್ಸೆಂಟ್ ಇವತ್ತು ಬೆಳಿಗ್ಗೆ ಒಬ್ಬಳು ಸ್ಟೂಡೆಂಟ್ ನಾನು ಫಸ್ಟ್ ಇಯರ್ ಒಂದು ಸಬ್ಜೆಕ್ಟ್ ಕಲಿಸಿದ್ದೆ ಅವಳು ಸಿ ಎಸ್ ಅಲ್ಲಿದ್ದಾಳೆ ತರ್ಡ್ ಇಯರ್ಲೇ ಒಂದು ಸಬ್ಜೆಕ್ಟ್ ಕಲಿಸಿದ್ದೆ ಅವಳಿಗೆ ಸೊ ಇವತ್ತು ಬಂದು ಸ್ವೀಟ್ ಕೊಟ್ಟೋದ್ಲು ಯಾಕೆಂದರೆ ಅವಳಿಗೆ ಇನ್ಫೀನಿಯು ಅಂತ ಒಂದು ಕಂಪನಿಯಲ್ಲಿ ಹದಿನೈದು ಲಕ್ಷ ಪ್ಯಾಕೇಜ್ಗೆ ಜಾಬ್ ಆಗಿದೆ ನಾನು ಅವಳ ಹತ್ರ ಕೇದೆ ಯಾಕೆ ನೆನ್ಪಿಟ್ಟಿ ನನ್ನ ನನ್ನ ಅಂತೇಳಿ ನಾನು ನಿಜವಾಗಿ ಅವಳು ಬರ್ತಾಳೆ ತುಂಬ ಜನ ಜಾಬ್ ಆಗುತ್ತೆ ಬಟ್ ಯಾರೋ ಒಂದು ನೂರರಲ್ಲಿ ಅಥವಾ ಐನೂರಲ್ಲಿ ಒಬ್ಳು ಬರ್ತಾರೆ ಅಥವಾ ಒಬ್ನು ಬರ್ತಾನೆ ಅವಳ ಹತ್ರ ಯಾಕೆ ಬಂದೆ ಅಂತೇಳಿ ಸೊ ಅವರು ಹೇಳಿದರು ಯು ವೇರ್ ಒನ್ ಆಫ್ ದ ವೆರಿ ಇನ್ಫ್ಲೂಯೆನ್ಸಿವ್ ಟೀಚರ್ ಹುಮ್ ಸೀನ್ ಇನ್ ಅವರ್ ಲೈಕ್ ಇನ್ ಮೈ ಕರಿಯರ್ ಅಂತ ಇಲ್ಲಿ ಹೇಳಿದ್ಲು ಸೊ ನನಗೆ ಸ್ವಲ್ಪ ಖುಷಿ ಆಯಿತು ನಾನು ಹೇಳಿದೆ ನಾನು ಏನು ನಿನಗೆ ಕಲಿಸಿದ್ದೇನೆ ಅದು ನಿನಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಆಗ ನನಗೆ ನಿಜವಾಗಿ ಹೆಮ್ಮೆ ಆಗ್ತದೆ ಅಂತ ಹೇಳಿದೆ ಸೊ ಭಾರಿ ಕಮ್ಮಿ ಜನ ಬರೋದು ಮಾತಾಡೋದು ಅಥವಾ ಏನಾದರೂ ವಾಪಸ್ ನಮಗೆ ಕೊಡುವಂಥದ್ದು ಸೊ ಎಲ್ಲ ಟೀಚರ್ ಹತ್ರ ಯಾರೂ ಅಪೇಕ್ಷೆ ಮಾಡಬೇಡಿ ಬಟ್ ಎಲ್ರಿಗೂ ಹೆಲ್ಪ್ ಮಾಡಿ ಸೊ ನಮ್ಮ ಶಿಕ್ಷಕರ ಧರ್ಮವೇ ಅದೇ ಥ್ಯಾಂಕ್ ಯು ಸರಿ ಸರ್ ನಾವು ಕಲಿಸಿದವರು ನಮಗೆ ಗುರುತು ಹಿಡಿದ್ರೆ ತೊಂದರೆ ಇಲ್ಲ ನಮಗೆ ಗುರುತಿಲ್ಲದವರು ಗುರುತು ಇಡ್ತಾರೆ ಹಾಂ ಅದು ಇಡ್ತಾರೆ ಅದು ಕೃಷ್ಣನದೊಂದು ಏರಿ ಇದೆ ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ್ರಿ ತಾವು ಸೊ ತಾವು ಮೀನೆಲ್ಲ ಹಿಡಿತೀರಿ ಹೊಳೆಯಲ್ಲಿ ಕೆರೆಯಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ಮಸಾಲೆಗಳು ನಮ್ಮ ನ್ಯಾಚುರಿಯದವರು ಕೊಡ್ತಾರೆ ಅವರ ಒಂದು ಗಿಫ್ಟ್ ವಾಚರ್ ಇದೆ ದಯವಿಟ್ಟು ಇಬ್ಬರು ಕೂಡ ಸ್ವೀಕಾರ ಮಾಡಿಕೊಳ್ಳಬೇಕು ಥ್ಯಾಂಕ್ ಯು ಸರ್ ನೀವು ಇವತ್ತಿನಿಂದ ಇಬ್ಬರಲ್ಲ ಒಬ್ಬರು ಅಂತೇಳಿ ಹದಿಮೂರು ವರ್ಷದ ಹಿಂದೆ ಚರ್ಚ್ನಲ್ಲಿ ಹೇಳಿದ್ದಿರ್ಬೋದು ಅದನ್ನು ನಿಮಗೆ ಎರಡು ನಾವು ಸರ್ಟಿಫಿಕೇಟ್ ಕೊಡ್ತೇವೆ ಯಾಕಂದರೆ ಇಬ್ಬರಲ್ಲಿ ಕೂಡ ಎರಡು ಪಾಸ್ಬುಕ್ಗಳಿವೆ ಅಕೌಂಟ್ಗಳಿವೆ ಸೊ ಸರ್ಟಿಫಿಕೇಟ್ ಎರಡು ಎಸ್ ಓಕೆ ಥ್ಯಾಂಕ್ ಯು ಮತ್ತು ನಿಮ್ಮ ಮನೆಯಲ್ಲಿ ನಮ್ಮದೊಂದು ಕೂಡ ನೆನಪಿರಲಿ ಇಲ್ಲಿ ಬಂದಿದ್ದೀರಿ ಇದು ಒಂದು ಗೌರವಾರ್ಥ ಸ್ವೀಕಾರ ಮಾಡಿಕೊಳ್ಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸರಿ ಈ ಬಂಧನದ ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಮಾಸ್ಟ್ರ್ ಮತ್ತು ಟೀಚರ್ ನಮಸ್ತೆ ಇದು ಇಂದಿನ ಈ ಬಂಧನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜೋಡಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜು ಟು ಫೋರ್ ಸೆವೆನ್